ಕಾನೂನು ಬೇಕು, ಆದರೆ ಕೆಲವು ಕಡೆ ಕಾನೂನು ಮುರಿಬೇಕಾಗ್ತದೆ. ಈ ಸರ್ಕಾರದ ನಿಯಮ ಏನು ಅಂದರೆ 60 ವರ್ಷ ಆದರೆ ನಿವೃತ್ತಿ ಮಾಡಬೇಕು ಅಂತ, ಆಮೇಲೆ ಪಾಠ ಹೇಳಲಿಕ್ಕೆ ಅವಕಾಶ ಕೊಡಬಾರದು ಅಂತ. ಆದರೆ ಅವರು 60 ವರ್ಷಗಳ ತನಕ ಏನು ಪಾಠ ಹೇಳಿರ್ತಾರೆ, ಆ ಅನುಭವದಲ್ಲಿ ಮತ್ತೆ ಹೇಳುವ ಪಾಠ ಬಹಳ ಪಕ್ವವಾಗಿರ್ತದೆ. ಹಾಗಾಗಿ ಈ ಕಾನೂನಿಗೆ ಸ್ವಲ್ಪ ಕಣ್ಣಿಲ್ಲ ಅಂತ ಹೇಳೋದು ಇದಕ್ಕೆ. ಪ್ರಹ್ಲಾದಾಚಾರ್ಯರು ಅವರು ನಿವೃತ್ತರು, ಆದರೆ ಅವರ ಪಾಠ ಪ್ರವಚನ ಬಹಳ ಅಪೂರ್ವವಾದ ಪಾಠ ಪ್ರವಚನ ಶೈಲಿ. ಎಂಥ ವಿಷಯವನ್ನು ಕೊಟ್ಟರು ಅದು ಮನ ಮುಟ್ಟುವಾಗೆ ಹೇಳುವಂತಹದ್ದು. ಅದು ತರ್ಕಶಾಸ್ತ್ರ ಇರಲಿ, ಅದ್ವೈತ ಸಿದ್ಧಿ ನ್ಯಾಯಾಮೃತ ಇರಲಿ, ಅದರಲ್ಲಿ ವಿಶೇಷವಾದ ಸಾಮರ್ಥ್ಯ, ಏನೂ ಉದ್ವೇಗ ಇಲ್ಲದೆ, ಟೆನ್ಷನ್ ಮಾಡಿಕೊಳ್ಳದೆ ಮಕ್ಕಳಿಗೆ ಹೇಗೆ ಹೇಳಬೇಕು, ಅದು ಪ್ರಹ್ಲಾದಾಚಾರ್ಯರ ಒಂದು ಅಪೂರ್ವವಾದ ಅದು ಕೌಶಲ. ಎಲ್ಲಿಯೇ ಒಂದು ವಿದ್ವದ್ಗೋಷ್ಠಿ ಇರಲಿ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ವದ್ಗೋಷ್ಠಿ ಇರಲಿ, ಆ ಗೋಷ್ಠಿಯಲ್ಲಿ ಮಾಧ್ವರು ಪ್ರತಿನಿಧಿಸುತ್ತಾರೆ ಅಂತಂದರೆ ಅದು ಪ್ರಹ್ಲಾದಾಚಾರ್ಯರು. ಅವರಿಲ್ಲದೆ ಆ ಗೋಷ್ಠಿಯೇ ನಡೆಯುವುದಿಲ್ಲ. ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡುವ ಸಾಮರ್ಥ್ಯ, ಅದರ ಜೊತೆಗೆ ವಿದ್ಯಾಪೀಠದ ಕುಲಪತಿಗಳಾಗಿದ್ದರು. ಕೊನೆಗೆ ಶ್ರೀನಿವಾಸರು ಹೇಳಿದ, ಎಲ್ಲೆಲ್ಲಿಯೋ ನೀನು ಕುಲಪತಿ ಆಗುವುದಲ್ಲ, ಶ್ರೀನಿವಾಸನ ಯೂನಿವರ್ಸಿಟಿಯ ಕುಲಪತಿಗಳಾದವರು ಪ್ರಹ್ಲಾದಾಚಾರ್ಯರು. ಅವರ ಇಷ್ಟು ದೊಡ್ಡ ಸ್ಥಾನ ಭಗವಂತ ಕೊಟ್ಟಿದ್ದರು. ದೇವರು ಅವರಲ್ಲಿ ಇನ್ನೊಂದು ವಿಶೇಷವಾದ ಗುಣ, ವಿನಯ ಅನ್ನುವಂತಹ ಗುಣ, ಆ ಸಂಪತ್ತು ಬಂದಾಗ ಜೊತೆಗೆ ಬರುವಂತಹ ದರ್ಪ, ಅದು ಪ್ರಹ್ಲಾದಾಚಾರ್ಯರಲ್ಲಿ ಇಲ್ಲ ಅನ್ನೋದು ಅವರ ವಿದ್ಯೆಯ ಅದು ಲಕ್ಷಣ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಇಂತಹ ಸಾಧನೆ ನಿರಂತರ ಮಾಡಿಸಲಿ. ಆ ಅಣುಭಾಷ್ಯದ ಫಲಾಧ್ಯಾಯದ ಚಿಂತನೆ ಎಷ್ಟು ಸುಂದರವಾಗಿ ಅಂದರೆ ಅದು ಬರುವುದಕ್ಕಿಂತ ಮುಂಚೆನೇ ತಯಾರಿಕೆ ಮಾಡಿಕೊಂಡು ಬಂದು ಯಾವ್ಯಾವ ಸೂತ್ರದಲ್ಲಿ ಏನೇನಿದೆ, ರಾಯರು ಅದನ್ನು ಹೇಗೆ ಸಂಗ್ರಹಿಸಿದ್ದಾರೆ, ಅದನ್ನು ಹೇಳುವ ಅಪೂರ್ವವಾದ ಶೈಲಿ ಪ್ರಹ್ಲಾದಾಚಾರ್ಯರದ್ದು ಬಹಳ ಅದ್ಭುತವಾದ್ದು ಅಂತ ಹೇಳ್ತಾ, ನಮ್ಮ ನಾಗರಾಜಾಚಾರ್ಯರು ಹೊಸ ಅರ್ಥ ಆಗೊಂದು ಹೇಳಿದರು, ಉಕ್ತಂನೋ ವಕ್ತಿ ಅಂತ. ಹಾಗೆ ಖಚಿತಪಿ ಲಿಖಿತಂ ನೈವ ಮಾಷ್ಟಿ ನಿರ್ಮಲಾಷ್ಟಿ, ಹೊಸ ಅರ್ಥ ಅದಕ್ಕೆ ಹೇಳಿದ್ದಾರೆ. ಅಂದರೆ ಯಾರೋ ಬರೆದದ್ದನ್ನು ಯಾರೋ ಹೆಸರು ಹಾಕೊಳ್ಳುವಂತಹದ್ದೇ ಒಂದು ಸಂಪ್ರದಾಯ. ನಿಜ ಪಿ ಎಚ್ ಡಿ ಅಂದರೆ ಏನು ಅಂದರೆ ಇಷ್ಟೇ, ಅಲ್ಲಿದ್ದದನ್ನು ಕದ್ದು ಇಲ್ಲಿ ಬರೆಯುವುದು ಅಷ್ಟೇ. ಕದಿಯುವುದು ದೋಷ ಅಲ್ಲ, ಎಲ್ಲಿಂದ ಕದ್ದದ್ದು ಅಂತ ಬರೀಬೇಕಷ್ಟೇ. ಅದು ಯಾರು ಬರೆಯುವುದಿಲ್ಲ, ಅದು ರಾಯರ ದೊಡ್ಡಸ್ತಿಗೆ ನೈವ ನಿರ್ಮಾಷ್ಟಿ ಅಂತ ಆ ಮುಖವನ್ನು ತಗೊಂಡು ಗೀತೆಯ ರಾಯರ ವಿವೃತಿಯ ವಿವರಣೆಯನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ. ಒಂದೇ ವೇದಿಕೆಯಲ್ಲಿ ಗುರುಗಳದ್ದು ಪ್ರವಚನ, ಶಿಷ್ಯರದ್ದು ಪ್ರವಚನ, ಅದರ ಅಪೂರ್ವವಾದ ಕಾರ್ಯಕ್ರಮ ಅಂತ ಹೇಳ್ತಾ, ಗುರುಸ್ತೋತ್ರದ ಬಗ್ಗೆ ಒಂದು ಶ್ಲೋಕ. ತಮಿಳು ಪ್ರವಚನಕಾರರು ಬಂದಿದ್ದಾರೆ ಕಣ್ಣನ್ ಅಂತ, ಅವರು ತಮಿಳಿನಲ್ಲಿ ಬಹಳ ಸುಂದರವಾಗಿ ಪ್ರವಚನ ಮಾಡ್ತಾರೆ. ಆದರೆ ದುರ್ದೈವ ಅಂದರೆ ತಮಿಳು ತೆರೆಯದು, ನಮಗೆ ಬರೋಲ್ಲ. ಆದರೆ ಭಾಗವತ ರಾಮಾಯಣ ಯಾವುದೇ ಕಥೆಯನ್ನು ಇಲ್ಲಿಯ ಜನರಿಗೆ ನಮ್ಮ ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡುವ ಆಚಾರ್ಯರ ಪ್ರವಚನ ನಡೆಯಲಿಕ್ಕಿದೆ. ಅದಕ್ಕೆ ನಮ್ಮ ಮಧ್ಯದಲ್ಲಿ ರಾಯರ ಸ್ತೋತ್ರ, ನಿಮಗೆ ಬರುವ ಸ್ತೋತ್ರ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾತವಾದೀನ್ ದತ್ವ ಶರೀರೋತ್ತ ಸಮಸ್ತ ದೋಷಾನ್ ಸನೋವ್ಯಾತ್ ಗುರು ರಾಘವೇಂದ್ರ ಅಂತ. ಹಿಂದಿನ ಶ್ಲೋಕದಲ್ಲಿ ರಾಯರ ವೈದುಷ್ಯದ ಬಗ್ಗೆ ವಿವರಣೆ ಮಾಡಿದ್ದಾರೆ. ಪರಕೀಯ ವಿದ್ವಾಂಸರೂ ಮೆಚ್ಚುವ ಪಾಂಡಿತ್ಯ ಅದು ರಾಯರದು ಅಂತ. ಈ ಶ್ಲೋಕದಲ್ಲಿ ರಾಯರ ಲೌಕಿಕ ಮುಖವಾದ ಅನುಗ್ರಹ ಪವಾಡಗಳು ಅದನ್ನು ಈ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಪ್ರಾಯಶಃ ಈ ಶ್ಲೋಕ ಎಲ್ರಿಗೂ ಇಷ್ಟ ಆಗುವಂತಹದ್ದು, ಯಾಕೆಂದ್ರೆ ಎಲ್ರಿಗೂ ಬೇಕಾದ್ದೇ ಇಲ್ಲಿ ಈ ಶ್ಲೋಕದಲ್ಲಿ ಇರುತ್ತೆ. ಒಂದಲ್ಲ ಒಂದು ನಾವು ಅಪೇಕ್ಷೆ ಪಡುವಂತಹ ಫಲಗಳು. ಪ್ರಾಯಶಃ ಇವತ್ತು ನಾವು ಕೇಳುವ ರಾಯರ ಪವಾಡಗಳು ಅದಕ್ಕೆಲ್ಲ ಸ್ಫೂರ್ತಿ ಕೊಡುವ ಶ್ಲೋಕ ಇದು. ಗುರುಸ್ತೋತ್ರಕಾರರು ಆ ಪವಾಡಗಳನ್ನೆಲ್ಲ ಇಲ್ಲಿ ಹೇಳಲಿಲ್ಲ, ಆದರೆ
ಆ ಪವಾಡಕ್ಕೆ ಮೂಲ ಪ್ರಮಾಣ ಗುರುಸ್ತೋತ್ರಕಾರರದ್ದು ಈ ಶ್ಲೋಕ. ಇದನ್ನು ಬೆಳೆಸಿ ರಾಯರ ಆಕಾರದಲ್ಲಿ ಏನು ಪವಾಡ ಮಾಡಿದ್ದಾರೆ ಅದನ್ನು ಶ್ರುತಿ ಸಂವಾದದಿಂದ ಕಿವಿಯಿಂದ ಕಿವಿಗೆ ನಾವು ಕೇಳಿಕೊಂಡು ಬಂದಿದ್ದೇವೆ ಅಂತ. ಈ ಶ್ಲೋಕದಲ್ಲಿ ಅಪಣಾಚಾರ್ಯರು ಅವ್ಯಾತ್ ಸಹ ನಹ ಗುರು ರಾಘವೇಂದ್ರ ಅಂತ ಹೇಳ್ತಾರೆ. ರಾಘವೇಂದ್ರ ತೀರ್ಥರು ಅಂತ ಹೇಳೋದಿಲ್ಲ, ಗುರು ರಾಘವೇಂದ್ರ ಅಂತ. ಅದು ಪ್ರೀತಿಯ ಭಾಷೆ. ಅದು ತುಂಬಾ ಪ್ರೀತಿ ಇದ್ದಾಗ ಆ ಬಿರುದು ಬಾವಳಿ ಅದೆಲ್ಲ ದೂರ ಸರಿಸುತ್ತೇವೆ, ಆ ಹೆಸರು ಮಾತ್ರ ಕರೀತೇವೆ. ಗುರು ರಾಘವೇಂದ್ರ, ರಾಘವೇಂದ್ರ ತೀರ್ಥರು ಅಂತ ಹೇಳಬೇಕಿತ್ತು. ಗುರು ರಾಘವೇಂದ್ರ ಅಂತ ಗುರು ಶಬ್ದವನ್ನು ಹಾಕಿ ರಾಘವೇಂದ್ರರನ್ನು ಹೇಳ್ತಾರೆ. ಈ ರಾಘವೇಂದ್ರ ಅಂತ ಹೇಳುವಾಗ ರಾಮದೇವರು ನಮಗೆ ನೆನಪಾಗ್ತಾರೆ. ಆ ರಾಮದೇವರ ವೈಭವ ಗುರುಗಳಾದ ರಾಯರಲ್ಲಿಯೂ ನಾವು ಕಾಣ್ತೇವೆ ಅಂತ ಈ ಶ್ಲೋಕದಲ್ಲಿ ವಿವರಿಸ್ತಾರೆ. ಏನು ರಾಮದೇವರ ವೈಭವ? ಏನು ಎರಡು ವೈಭವ ರಾಮದೇವರದ್ದು, ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ. ಸಂಪತ್ತು ಕೊಡುವವ, ಆಪತ್ತು ಪರಿಹಾರ ಮಾಡುವವ, ಇದು ರಾಮದೇವರ ವೈಭವ, ರಾಘವೇಂದ್ರನ ವೈಭವ. ಗುರುಗಳಾದ ರಾಘವೇಂದ್ರರಲ್ಲಿಯೂ ಈ ವೈಭವ ನಾವು ನೋಡ್ತೇವೆ. ಎರಡೂ ವೈಭವ, ಸಂಪತ್ತು ಕೊಡ್ತಾರೆ, ಆಪತ್ತು ಪರಿಹಾರ ಮಾಡ್ತಾರೆ. ಏನು ಸಂಪತ್ತು ಕೊಡ್ತಾರೆ ಭಗವಂತ? ಏನು ಸಂಪತ್ತು ಕೊಡ್ತಾನೆ? ಭಗವಂತನ ಅನುಗ್ರಹದಿಂದ ರಾಯರು ಆ ಸಂಪತ್ತನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಭಗವಂತ ಆಪತ್ತು ಪರಿಹಾರ ಮಾಡ್ತಾನೆ ಅಂತ. ಏನು ಆಪತ್ತು ಪರಿಹಾರ ಮಾಡ್ತಾನೆ? ಆಪತ್ತು ಭಗವಂತನ ಅನುಗ್ರಹದಿಂದ ರಾಯರು ಮಾಡ್ತಾರೆ. ಈ ಶ್ಲೋಕದಲ್ಲಿ ಇಷ್ಟು ಹೇಳಬೇಕಾಗಿತ್ತು. ಅದಕ್ಕೆ ಗುರು ರಾಘವೇಂದ್ರ ಅಂತ ಆ ಶಬ್ದವನ್ನೇ ಇಟ್ರು. ರಾಘವೇಂದ್ರ ಹೇಗೆ ಹಾಗೆ ಗುರು ರಾಘವೇಂದ್ರರು ಹಾಗೆ ಅಂತ ಅಂದ್ರೆ ಆ ಧ್ವನಿ ಇಲ್ಲಿ ತುಂಬಿರತಕ್ಕಂಥದ್ದು. ದೇವರು ಅಂದ್ರೆ ಏನು? ಕಷ್ಟ ಪರಿಹಾರ ಮಾಡಬೇಕು, ಇಷ್ಟ ಕೊಡಬೇಕು, ಅವರನ್ನು ನಾವು ದೇವರು ಅಂತ ಹೇಳೋದು. ಕಷ್ಟ ಕೊಡುವವನಾದ್ರೆ ದೆವ್ವ ಆಗ್ತಾನೆ, ದೇವರೇ ಹೇಗಾಗ್ತಾನೆ? ಹಾಗಾಗಿ ಗುರು ರಾಘವೇಂದ್ರ, ರಾಘವೇಂದ್ರನ ಅನುಗ್ರಹ ಪಾತ್ರರಾದ ಗುರು ರಾಘವೇಂದ್ರರು ಕೂಡ ನಮಗೆ ಬೇಕಾದ್ದನ್ನು ಕೊಡ್ತಾರೆ, ಬೇಡವಾದ್ದನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ರಾಯರು ನಮಗೆ ತುಂಬಾ ಹತ್ತಿರದವರು ಆಗ್ತಾರೆ. ಅವ್ಯಾತ್, ಅವ್ಯಾತ್ ಅಂದ್ರೆ ಅವರ ರಕ್ಷಣೆ, ರಕ್ಷಣೆ ಮಾಡ್ತಾರೆ ಅಂತ, ನಮ್ಮನ್ನೇ ರಕ್ಷಣೆ ಮಾಡ್ತಾರೆ. ಸನೋವ್ಯಾತ್, ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ಇದೊಂದು ವೈದಿಕ ಸಂಪ್ರದಾಯ. ಸಾಮಾನ್ಯವಾಗಿ ನಾವು ಹೇಗೆ ಹೇಳ್ತೇವೆ? ಸಮ ಅವ್ಯಾತ್ ಅಂತ ಹೇಳಬೇಕು, ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಬೇಕು. ಇಲ್ಲಿ ಹೇಳುವಾಗ ಸನೋವ್ಯಾತ್, ನಮ್ಮನ್ನು ಅಂತ ಪ್ಲೂರಲ್ ಬಹುವಚನ ಪ್ರಯೋಗ ಮಾಡ್ತಾರೆ. ನನ್ನನ್ನು ರಕ್ಷಣೆ ಮಾಡಲಿ ಅಂತ ಅಲ್ಲ, ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಇಷ್ಟೇ ಇರುದು ನೋಡಿ. ಚಿಕ್ಕವರದು ಚಿಕ್ಕತನ ಹೇಗೆ ಅಂತಂದ್ರೆ ನನ್ನನ್ನು ಒಳದು ಮಾಡಿ ರಾಯರ ಅಂತ, ತಪ್ಪಿ ಹೋಗಿಯೂ ನಮ್ಮನ್ನು ಅಂತ ಹೇಳೋದಿಲ್ಲ. ಯಾಕಂದ್ರೆ ಪಕ್ಕದ ಮನೆಯಲ್ಲಿ ಸಂಪತ್ತು ಬಂದರೆ ನಮಗೆ ರಗಳಾಗಿಬಿಡುತ್ತೆ, ಕಿರಿಕಿರಿ ಆಗಿಬಿಡುತ್ತೆ. ಹಾಗಾಗಿ ಏನು ಸಂಪತ್ತಿದ್ರೂ ನನ್ನ ಮನೆಗೆ ಬರಬೇಕು ಅಂತ. ಅದರಿಂದ ಮಾ ಅವ್ಯಾತ್, ನನ್ನನ್ನು, ಮಾಂ ಅವ್ಯಾತ್, ನನ್ನನ್ನು ರಕ್ಷಣೆ ಮಾಡಿ ಅಂತ ಕೇಳಬೇಕು. ಅಪ್ಪಣಾಚಾರ್ಯರು ವಿಶಾಲ ಹೃದಯದವರು, ಜ್ಞಾನಿಗಳು. ಹಾಗಾಗಿ ಸಹ ನೋ ಅವ್ಯಾತ್, ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಬಹುವಚನ ಪ್ರಯೋಗ ಮಾಡ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಇದೆ ನೋಡಿ, ಅಲ್ಲಿ ಹೇಗಿದೆ ಅಂತಂದ್ರೆ ಧಿಯ ನಹ ಪ್ರಚೋದಯಾತ್ ಅಂತ. ಧಿಯ ಮೇ ಪ್ರಚೋದಯಾತ್ ಅಂತಿಲ್ಲ, ನನಗೆ ಬುದ್ಧಿ ಕೊಡುವಂತ ಅಲ್ಲ, ನಮಗೆ ಬುದ್ಧಿ ಕೊಡುವಂತ. ಹಾಗೆ ಈ ಗುರುಸ್ತೋತ್ರಕಾರರು ವೈದಿಕ ಸಂಪ್ರದಾಯಕ್ಕನುಗುಣವಾಗಿ ವಿಶಾಲ ಹೃದಯದಿಂದ ಪ್ರಾರ್ಥನೆ ಮಾಡುವುದು ರಾಯರನ್ನು. ಸನೋವ್ಯಾತ್, ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಸಹ ನಹ ಅವ್ಯಾತ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ರಾಯರನ್ನು ಸ್ತೋತ್ರ ಮಾಡಿಕೊಂಡು ಬಂದರು. ಬರುವಾಗ ಹೇಗಿರಬೇಕಿತ್ತು ನಿಜವಾಗಿ ಅಂದರೆ ಅಯಂ ನಹ ಅವ್ಯಾತ್ ಅಂತ ಹೇಳಬೇಕಿತ್ತು, ಇವರು ಅಂತಾಗಬೇಕಿತ್ತು. ಸಹ ಅಂತ ಹೇಳ್ತಾರೆ ನೋಡಿ, ಅವರು ಅಂತ ಹೇಳ್ತಾರೆ. ಇದು ಸಂಸ್ಕೃತದಲ್ಲಿ ಒಂದು ಶಬ್ದ, ಅವನು ಇವನು ಅಂತ. ಅವನು ಅಂದ್ರೆ ತುಂಬಾ ದೂರದಲ್ಲಿದ್ದವನಾದ್ರೆ ಅವನನ್ನು ಅವನು ಅಂತ ಹೇಳೋದು, ಹತ್ತಿರದಲ್ಲಿದ್ದರೆ ಇವನು ಅಂತ ಹೇಳೋದು. ಈಗ ರಾಯರು ಏನಾಗಬೇಕಿತ್ತು? ಹತ್ತಿರದವರಾಗಬೇಕಿತ್ತು, ರಾಯರು ದೂರದವರಾಗಬಾರದು. ಅದರಿಂದ ಸಹ ಅಂತ ಹೇಳಬಾರದಿತ್ತು, ಅಯಂ ಅಂತ ಹೇಳಿದ್ರೆ ಹತ್ತಿರದ ರಾಯರು ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳಬೇಕಿತ್ತು. ಅದನ್ನು ಬಿಟ್ಟರು ಅಪಣಾಚಾರ್ಯರು. ಅವರು ಏನು ಮಾಡಿದ್ರು? ಸಹ ನಹ ಅವ್ಯಾತ್, ಅವನು ನನ್ನನ್ನು ರಕ್ಷಣೆ ಮಾಡಲಿ ಅಂತ. ಕೆಲವು ಸಲ ಹಾಗಾಗತ್ತೆ, ಹತ್ತಿರದವರು ದೂರ ಆಗ್ತಾರೆ. ಈಗ ಹತ್ತಿರ ಆದಾಗ ತುಂಬಾ ಸಲಿಗೆ ಆಗಿಬಿಡುತ್ತೆ. ಅಪ್ಪ ಅಮ್ಮ ಇರ್ತಾರೆ ತುಂಬಾ ಹತ್ತಿರ, ತುಂಬಾ ಸಲಿಗೆ ಆಗಿಬಿಡುತ್ತದೆ. ಆದರೆ ಅವರ
ಕಾರುಣ್ಯ ಅದನ್ನು ನೆನಪಿಸಿದಾಗ ಅವರು ತಂದೆ ಅಂತ ಮರೆತು ತುಂಬ ದೊಡ್ಡವರಾಗಿ ಬಿಡ್ತಾರೆ. ಗುರುಸ್ತೋತ್ರಕಾರರಿಗೆ ರಾಯರು ತುಂಬ ಹತ್ತಿರದವರಾಗಲಿಲ್ಲ, ತುಂಬ ಎತ್ತರದಲ್ಲೇ ಇದ್ದವರಾಗಿಬಿಟ್ರು. ಎಂಥ ಸಾಮರ್ಥ್ಯ ರಾಯರದು, ಅಬ್ಬಾ ಅಂತ ಇಂತಹ ಸಾಮರ್ಥ್ಯ ಅಲ್ಲ, ತುಂಬ ದೊಡ್ಡವರು ಅಂತ. ಎಷ್ಟು ದೊಡ್ಡವರು? ವಾಕ್ಯಗೆ ನಿಲುಕದಿದ್ದಷ್ಟು ದೊಡ್ಡವರು. ಹಾಗಾಗಿ ಅವರು ಅಯಂ ಆಗದೆ ಇವ ಅಂತ ಆಗದೆ ಅವರು ಅಂತ ನಾವು ಹೇಳುವುದು. ಹಾಗೆ ನೋಡಿ, ತುಂಬ ದೊಡ್ಡವರನ್ನು ಹೇಗೆ ಹೇಳ್ತೇವೆ? ಛೇ, ಅವರ ಉಪಕಾರ ಎಷ್ಟು ರೀ ಅಂತ ಕೈ ಮೇಲೆ ಹೋಗುತ್ತೆ. ಅಂದರೆ ಮೇಲಿಂದ ಬಂದವರು ಅಂದರೆ ದೊಡ್ಡವರು ಅಂತ. ಅಂದರೆ ಅವರು ಮಾಡುವ ಉಪಕಾರ, ಕಷ್ಟ ಪರಿಹಾರ ಇದನ್ನು ನೋಡಿದಾಗ ರಾಯರು ಅವರು ಹತ್ತಿರ ಅಲ್ಲ, ಎತ್ತರದಿಂದ ಬಂದ ಮಹಾ ವಸ್ತು ಅನ್ನುವ ಶಕ್ತಿ ಅನ್ನುವ ಚಿಂತನೆ ಬಂತು. ಅದಕ್ಕೆ ಸಹ ಅಂತ ಗಾಯತ್ರಿಯಲ್ಲಿಯೂ ಹಾಗೆ ನೋಡಿ, ಹೇಗೆ ಹೇಳ್ತಾಳೆ ಗಾಯತ್ರಿ ಮಾತೆ? ತತು ಅಂತ ಹೇಳ್ತಾಳೆ, ಅಯಂ ಅಂತ ಹೇಳುವುದಿಲ್ಲ. ಯಾಕೆ ಅಂತಂದ್ರೆ ತತು ಅಂದ್ರೆ ತತ, ಎಲ್ಲ ಕಡೆ ವ್ಯಾಪ್ತವಾದ ಅಂದ್ರೆ ಬರೀ ದೊಡ್ಡ ವಸ್ತು, ಬಾಯಲ್ಲಿ ಹೇಳಲಿಕ್ಕಾಗದಿದ್ದಷ್ಟು ದೊಡ್ಡ ವಸ್ತು ಅಂತ ಹೇಳುವಾಗ ಅದನ್ನು ತತ ಅಂತ ಆ ಗಾಯತ್ರಿ ಮಾತೆ ಹೇಗೆ ಹೇಳ್ತಾಳೆ? ಅವನು ಅಂತ, ಅವನು ಅಂದ್ರೆ ಬಾಯಲ್ಲಿ ಹೇಳಲಿಕ್ಕಾಗದಿದ್ದಷ್ಟು, ಮನಸ್ಸಲ್ಲಿ ಮನನೆ ಮಾಡಲಿಕ್ಕಾಗದೇ ಇದ್ದಷ್ಟು, ನಮ್ಮ ಹೃದಯದಲ್ಲಿ ತುಂಬದಿದ್ದಷ್ಟು ದೊಡ್ಡ ವಸ್ತು ಆದಾಗ ಅದನ್ನು ತತ್ ಅಥವಾ ಸಹ ಅಂತ ಕರೆಯುವ ವೈದಿಕ ರೂಢಿ. ಅದಕ್ಕೆ ಅನುಗುಣವಾಗಿ ಗುರುಸ್ತೋತ್ರಕಾರರು ಸಹ ನಹ ಅವ್ಯಾತ್ ಗುರು ರಾಘವೇಂದ್ರ ಅಂತ ಅದನ್ನು ಹೇಳಿದರು. ಅದಕ್ಕೆ ಅವರು ಗುರು ಅಂತ. ಗುರು ಅಂದ್ರೆ ಮೊದಲನೇ ದಿವಸ ನಾನು ಹೇಳಿದ್ದೆ ದೊಡ್ಡ ವಸ್ತು ರಾಯರು. ಹಾಗಾಗಿ ದೊಡ್ಡದು ಅಂತ ಹೇಳುವಾಗ ಬಾಯಲ್ಲಿ ತುಂಬುವುದಿಲ್ಲ ಅಂತಾದಾಗ ಅದು ಅಂತ ಹೇಳಬೇಕಾಯಿತು, ಅವರು ಅಂತ ಹೇಳಬೇಕಾಯಿತು. ಅಂತಹ ದೊಡ್ಡ ಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಹೇಗೆ ರಕ್ಷಣೆ ಮಾಡಬೇಕು? ಅದಕ್ಕೆ ಅಪ್ಪಣಾಚಾರ್ಯರು ಹೇಳ್ತಾರೆ, ಎಲ್ಲ ಕೊಟ್ಟು ಬೇಡವಾದ್ದನ್ನು ಕಳೆದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಮೊದಲೇನು ಮಾಡಬೇಕು ರಾಯರು? ಕೊಡಬೇಕು, ಆಮೇಲೆ ಬೇಡವಾದ್ದನ್ನು ಹಿಡ್ಕೊಂಡು ಹೋಗ್ಬೇಕು. ಎರಡು ಕೆಲಸ ರಾಯರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಯೋಗಕ್ಷೇಮ ನಿರ್ವಹಣೆ ಅಂದರೆ ಹಾಗೆ, ಯೋಗಕ್ಷೇಮ ನಿರ್ವಹಣೆ ಮಾಡುವವರು ಎಲ್ಲ ಜವಾಬ್ದಾರಿ ಅವರಿಗೆ. ಕೊಡುವುದು ಮಾತ್ರ ಅಲ್ಲ, ಬೇಡವಾದ್ದನ್ನು ಹಿಡ್ಕೊಂಡು ಹೋಗುವುದು ಅವರದ್ದು ಕರ್ತವ್ಯದಲ್ಲಿ ಸೇರಿತ್ತು. ಹಾಗಾಗಿ ಗುರು ರಾಘವೇಂದ್ರರು ನಮಗೆ ಯಾವುದು ಬೇಡ ಅದನ್ನು ಅವರು ಹಿಡ್ಕೊಂಡು ಹೋಗ್ಬೇಕು, ಯಾವುದು ಬೇಕು ಅದನ್ನು ಕೊಡಬೇಕು. ಮನುಷ್ಯ ಅಂದ್ರೆ ಏನು ಮಾಡ್ತಾನೆ? ಬೇಕಾದ್ದನ್ನು ಕೊಡುವುದಲ್ಲ, ಬೇಡವಾದ್ದನ್ನು ನಮ್ಗೆ ಕೊಡೋದು, ಬೇಕಾದ್ದನ್ನು ಹಿಡ್ಕೊಂಡು ಹೋಗೋದು. ದೇವತೆಗಳು ಅಂದ್ರೆ ಏನು? ಬೇಕಾದ್ದನ್ನು ಕೊಡ್ತಾರೆ, ನಮಗೆ ಬೇಕಾದ್ದನ್ನು ಕೊಡ್ತಾರೆ, ನಮಗೆ ಬೇಡವಾದ್ದನ್ನು ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ರಾಯರು ಅಂತ ಅವರನ್ನು ಕರೀಬೇಕು ಅಂತ ಹೇಳ್ತಾರೆ. ಹೇಗೆ ಅದು? ಅದನ್ನು ವಿವರಣೆ ಮಾಡ್ತಾರೆ. ದತ್ವ ಕೊಡ್ತಾರೆ, ಏನೆಲ್ಲ ಕೊಡ್ತಾರೆ, ನಿಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ಕೊಡ್ತಾರೆ. ಒಂದು ಉಡುಪಿಯಲ್ಲಿ ಒಂದು ಅಂಗಡಿ ಉಂಟು, ಅದಕ್ಕೆ ಸಂಪೂರ್ಣ ಅಂತ ಕರೀತಾರೆ. ಹೆಸರು ಯಾಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಅವರ ಉದ್ದೇಶ ಇಷ್ಟು, ನಮ್ಮ ಅಂಗಡಿಗೆ ಬಂದರೆ ಎಲ್ಲ ವಸ್ತುಗಳು ಸಿಗ್ತವೆ. ನೀವು ನೋಡಿ ಅಂತೆ, ಒಬ್ಬೊಬ್ಬರ ಹತ್ರ ಹೋದರೆ ಒಂದೊಂದು ವಸ್ತು ಸಿಗುತ್ತೆ. ಒಂದೊಂದು ಅಂಗಡಿಯಲ್ಲಿ ಎಲ್ಲ ವಸ್ತು ಸಿಗುವ ಅಂಗಡಿ ಎಲ್ಲಿಯೂ ಇಲ್ಲ. ಅಂಥದ್ದೊಂದು ಅಂಗಡಿ ಇಟ್ಟರೆ ಹೇಗೆ? ಪ್ರಾಯಶಃ ನಾವು ದೇವತೆಗಳ ಹತ್ರ ಹೋದರೆ ಒಬ್ಬೊಬ್ಬ ದೇವತೆ ಒಂದೊಂದನ್ನು ಕೊಡ್ತಾನೆ. ಗಣಪತಿ ಹತ್ರ ಹೋದರೆ ಅವನು ವಿಘ್ನೇಶ, ಪಕ್ಕದ ಮನೆಗೆ ವಿಘ್ನ ಕೊಡ್ತಾನೆ, ನಮ್ಮ ಮನೆಗೆ ವಿಘ್ನ ಪರಿಹಾರ ಮಾಡ್ತಾನೆ, ಅವನ ಡಿಪಾರ್ಟ್ಮೆಂಟ್ ಅಷ್ಟು. ಒಬ್ಬೊಬ್ಬ ದೇವರ ಹತ್ರ ಹೋದರೆ ಒಂದೊಂದನ್ನು ಕೊಡ್ತಾನೆ. ವರುಣನ ಹತ್ರ ಹೋದರೆ ನಮ್ಮ ಮನೆಗೆ ಬೇಕಾದಷ್ಟು ನೀರು, ಪಕ್ಕದ ಮನೆಯ ಟ್ಯಾಂಕ್ ಖಾಲಿ ಮಾಡ್ತಾನೆ. ಇಷ್ಟೇ, ಅದು ಒಂದೊಂದು ಡಿಪಾರ್ಟ್ಮೆಂಟ್ ಅವರಿಗೆ ಸೀಮಿತವಾದಿರ್ತದೆ. ಆದರೆ ನಮಗೆ ಬೇಕಾದ್ದು ಎಲ್ಲ ಕೊಡುವಂತಹದ್ದು ಒಬ್ರು ಬೇಕು, ಆಪದ ಬಾಂಧುಗಳು ಬೇಕು, ಬಾಂಧವರು ಬೇಕು. ಅದು ಯಾರು ಅಂದರೆ ರಾಯರು. ರಾಯರ ಅಂಗಡಿಗೆ ಬಂದರೆ ಎಲ್ಲವೂ ಸಿಗ್ತದೆ ಅಂತ ಗುರುಸ್ತೋತ್ರಕಾರರು ಹೇಳ್ತಾರೆ. ನಿಮ್ಗೆ ಏನೆಲ್ಲ ಬೇಕು ಅದೆಲ್ಲ ಕೊಡ್ತಾರೆ ಅಂತ. ಏನೆಲ್ಲ ಬೇಕು? ಸಂತಾನ, ಸಂಪತ್ತು, ಪರಿಶುದ್ಧ ಭಕ್ತಿ, ವಿಜ್ಞಾನ, ವಾಕ್, ಪಾಠವಾದೀನ್ ದತ್ವ ಅಂತ. ಇನ್ನೇನು ಕೇಳಲಿಕ್ಕೆ ಉಳಿದೇ ಇಲ್ಲ, ಅದು ಎಲ್ಲ ಕೊಡ್ತಾರೆ ಅಂತ. ನೀವು ಬಾಕಿ ಉಳಿದರೆ ಹೇಳಿ ಮತ್ತೆ, ಅದು ಸೇರಿಸುವ ಇದರಲ್ಲಿ ಏನು ಉಳಿದಿರುವುದಿಲ್ಲ. ಏನೆಲ್ಲ ಕೇಳಬೇಕೋ ಅದು ಎಲ್ಲ ಇದರಲ್ಲಿ ತುಂಬಿಸಿದ್ದಾರೆ. ಏನು ಬೇಕು? ಸಂತಾನ, ಸಂಪತ್ತು, ಇದೆರಡು ಬಹಳ ಪ್ರಮುಖವಾಗಿರತಕ್ಕಂಥದ್ದು, ನಮ್ಮದು ಅಪೇಕ್ಷಿತವಾದ ಫಲಗಳು ಅಂತ. ಸಂತಾನ ಅಂತ ದೇವರ ದೇವತ್ವ ಗೊತ್ತಾಗುವುದೇ ಇದರಿಂದ. ಯಾವುದು? ಮನುಷ್ಯ ಏನು ಬೇಕಾದರೂ ಕೊಡಬಹುದು, ಆದರೆ ಮಗುವನ್ನು ಕೊಡುವ ಸಾಮರ್ಥ್ಯ ಮನುಷ್ಯರಿಗಿಲ್ಲ. ಅದು ದೇವರ ಡಿಪಾರ್ಟ್ಮೆಂಟ್, ಅದು ಕಾಣದಿದ್ದ ಶಕ್ತಿ ಅದು. ಹಾಗಾಗಿ ಸಂತಾನ
ಅದರ ಬಗ್ಗೆ ಎಲ್ರಿಗೂ ಒಂದು ರೀತಿಯಾದ ಚಿಂತೆ ಇರ್ತದೆ. ತಾಯಿ ಗರ್ಭಿಣಿಯಾಗಲು ಅಂತಾದಾಗ ಟೆನ್ಷನ್ ಪ್ರಾರಂಭ ಆಗುತ್ತೆ. ಎಂತ ಬೆಳೆಯುತ್ತದೆ ಒಳಗೆ, ಅಲ್ಲಿಂದ ಗಂಡೋ ಹೆಣ್ಣೋ ಅಲ್ಲಿಂದ ಜಗಳ ಪ್ರಾರಂಭ, ತಲೆಬಿಸಿ ಪ್ರಾರಂಭ ಆಗುತ್ತೆ. ಕೈ ಉಂಟಾ ಕಾಲುಂಟಾ ಏನುಂಟು ಏನಿಲ್ಲ ಚಿಂತೆ ಪ್ರಾರಂಭ ಆಗುತ್ತೆ. ಬುದ್ಧಿ ಸರಿ ಇರುತ್ತೋ ಇಲ್ವೋ, ನನಗೆ ಸರಿಯಾಗಿ ಇರ್ತಾನೋ ಇಲ್ವೋ, ಸಾವಿರ ಚಿಂತೆಗಳು ಇರ್ತವೆ. ಅದಕ್ಕೆ ದೇವರು ಅಂತ ಹೇಳೋದು. ಮನುಷ್ಯನ ಶಕ್ತಿ ಮೀರಿದ್ದು, ಮಗು ಗರ್ಭದಿಂದ ಬಂದ ಮೇಲೆ ನಮ್ದು ಅಂತ ಹೇಳೋಣ ನಾವು, ನಮ್ದು ಸಾಮರ್ಥ್ಯ ಅಂತ. ಅಲ್ಲಿವರೆಗೆ ನಮ್ಮ ಟೆನ್ಷನ್ ಇರುತ್ತೆ ನೋಡಿ, ಅಂದ್ರೆ ನಮ್ಮ ದೌರ್ಬಲ್ಯ ಎಷ್ಟು ಅಂತ ಗೊತ್ತಾಗುತ್ತೆ. ಅದಕ್ಕೆ ಗುರುಸ್ತೋತ್ರಕಾರರು ಹೇಳಿದರು, ನಿಮ್ಮ ಮೀರಿನ ಶಕ್ತಿ ಅದು ರಾಯರದು ಅಂತ. ಅಂದ್ರೆ ರಾಯರಲ್ಲಿ ನಿಂತು ಭಗವಂತ ಸಂತಾನ ಅದನ್ನು ಕೊಡ್ತಾನೆ ಅಂತ. ಸಂತಾನ ಅಂತ ಅಂದ್ರೆ ಶಬ್ದನೇ ಚೆನ್ನಾಗಿದೆ ನೋಡಿ. ಸಂತಾನ ಅಂದ್ರೆ ಸಮ್ಯಕ್ ತನೋತೀತಿ ಸಂತಾನ ಅಂತ. ಯಾವುದು ಒಳ್ಳೆದನ್ನು ಮಾಡ್ತಾನೆ ಅದನ್ನು ಸಂತಾನ ಅಂತ ಕರೀತಾರೆ. ಅಂದ್ರೆ ಕೆಟ್ಟ ಮಗು ಅಂತ ಅದರಲ್ಲಿ ಅರ್ಥ ಬರುವುದಿಲ್ಲ ನೋಡಿ. ರಾಯರು ಕೊಟ್ರೆ, ಅನುಗ್ರಹ ಮಾಡಿ ಕೊಟ್ರೆ ಅದು ಒಳ್ಳೆಯ ಮಗು ಆಗಿರಬೇಕು. ಈ ವಾದಿರಾಜರ ಕಥೆಯಲ್ಲಿ ಒಂದು ಕಡೆ ಬರುತ್ತೆ, ರಾಜರು ವಾದಿರಾಜರು ಸಂಚಾರ ಮಾಡ್ತಾ ಹೋಗುವಾಗ ಮಹಾರಾಷ್ಟ್ರ ಪ್ರದೇಶದಲ್ಲಿ ಸಂಚಾರಕ್ಕೆ ಹೋದಾಗ ಒಬ್ಬ ಹೆಣ್ಮಗಳು ದಂಪತಿಗಳು ಬಂದು ಹೇಳಿದ್ರಂತೆ ವಾದಿರಾಜರ ಹತ್ರ, ಸಂತತಿ ಬೇಕು ಅಂತ. ವಾದಿರಾಜರು ಹೇಳಿದ್ರಂತೆ, ಈ ಜನ್ಮದಲ್ಲಿ ನಿಮಗೆ ಆಗುವುದಿಲ್ಲ ಅಂತ. ಸುಮ್ಮನೆ ಹೋದ್ರು, ಹೋಗಿ ವಾಪಸ್ ಬಂದರು. ವಾಪಸ್ ಬರೋದಂದ್ರೆ ಎರಡು ದಿವಸದಲ್ಲಿ ಫ್ಲೈಟಲ್ಲಿ ಹಾರಿ ಬಂದದ್ದಲ್ಲ, ಸಂಚಾರ ಮಾಡಿಕೊಂಡು ಬಂದರು. ಬರುವಾಗ ಮಗು ತಯಾರಾಗಿದೆ. ಒಬ್ಬ ಮಾಂತ್ರಿಕ ಸಿಕ್ಕಿದ್ದ ಅವರಿಗೆ ದಂಪತಿಗಳಿಗೆ. ಆ ಮಾಂತ್ರಿಕ ಹೇಳಿದ್ದ, ಮಗು ನಾನು ಕೊಡಿಸ್ತೇನೆ ಅಂತ. ಗರ್ಭಿಣಿಯಾದ್ಲು, ಮಗು ತಯಾರಾಗಿದೆ. ವಾದಿರಾಜರು ವಾಪಸ್ ಬಂದರು. ವಾಪಸ್ ಬಂದಾಗ ಈ ಮಗುವನ್ನು ತೋರಿಸಿದರು. ಸ್ವಾಮಿ ನಿಮ್ಮ ಅನುಗ್ರಹದಿಂದ ಅಂತ. ಆ ಶಬ್ದನೇ ಹೊರಟು ಗೊತ್ತಾಯಿತು ಈ ಕುಂಕಿನ ಮಾತು ಹೇಗಿರ್ತದೆ ಅಂತ. ವಾದಿರಾಜರು ಹೇಳಿದ್ದು ಹೌದಾ ಅಂತ ಹೇಳಿ ಆ ಮಗುವಿಗೆ ತೀರ್ಥ ಪ್ರೋಕ್ಷಣೆ ಮಾಡಿದ್ರಂತೆ. ಮಾಡಿದರೆ ಅದು ದೆವ್ವ ಆಯ್ತಂತೆ, ಅಪ್ಪ ಅಮ್ಮನನ್ನೇ ನುಂಗ್ಲಿಕ್ಕೆ ಬಂತಂತೆ, ವಾದಿರಾಜರ ಕಾಲಿಗೆ ಬಿದ್ರಂತೆ. ವಾದಿರಾಜರು ಹೇಳಿದ್ರು, ನಮಗೇನು ಸ್ವಾರ್ಥ ಏನಿಲ್ಲ, ನಿಮ್ಮ ಮೇಲೆ ದ್ವೇಷ ಇಲ್ಲ, ಮಗುವಾಗುವ ಯೋಗ ಇಲ್ಲ ಅಂತ ನಾನು ಹೇಳಿದ್ದು. ಇದು ಕೆಟ್ಟದ ವಿದ್ಯೆಯ ಫಲ ಇದು. ಇದು ಯಾವತ್ತೂ ಅಷ್ಟೇ, ನಮಗೆ ಏನಾಗಬೇಕು ಅಂದ್ರೆ ನಮ್ಮನ್ನು ತಿನ್ನುವ ಸಂತತಿ ನಮಗೆ ಬೇಡ, ನಮ್ಮನ್ನು ಉಳಿಸುವ ರಕ್ಷಣೆ ಮಾಡುವ ಸಂತತಿ ಬೇಕು ಅಂತ ಹೇಳಿ ಆ ದೆವ್ವವನ್ನು ದೂರಕ್ಕೆ ಕಳುಹಿಸಿ ಆ ದಂಪತಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದರು ಅಂತ ಅವರ ಜೀವನ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ನಮ್ದು ಏನು ಅಂದ್ರೆ ಮಗು ಆದರೆ ಸರಿ ಅಂತ ಆದ್ರೆ ಇಂಥದ್ದೇ ಬರುತ್ತೆ. ಎಂಥ ಮಗು ಅಂದ್ರೆ ನಮ್ಮನ್ನು ನುಂಗುವ ಮಕ್ಕಳು ಬರ್ತಾರೆ ಅಷ್ಟೇ. ನಮ್ಗೆ ಯಾಕೆ ಬೇಕು ಮಕ್ಕಳು? ಉತ್ತರಾಧಿಕಾರ, ನಾವು ಹೇಳುದೇ ಹಾಗೆ, ಸಂಪತ್ತಿನ ಉತ್ತರಾಧಿಕಾರಿಗಳು. ನಾವು ತುಂಬಾ ಸಂಪಾದನೆ ಮಾಡಿರ್ತೇವೆ, ಯಾರ ಹೆಸರಲ್ಲಿ ಬರೆಯುದು, ನಾಮಿನಿ ಯಾರು, ಅದಕ್ಕೆ ನಮಗೆ ಸಂತತಿ ಬೇಕು ಅಂತ. ಯಾವ ಸಂಪತ್ತಿನ ಉತ್ತರಾಧಿಕಾರಿಗಳಾಗಬೇಕು? ಲೌಕಿಕ ಸಂಪತ್ತಿನ ಉತ್ತರಾಧಿಕಾರಿಗಳಲ್ಲ. ನಮ್ಮ ಮನಸ್ಸರದ್ದೇ ಕೆಲವು ಸಂಪ್ರದಾಯಗಳಿರುತ್ತೆ, ಅದು ನಮ್ಮ ಮನೆಯಲ್ಲಿ ನಡೀಲೇಬೇಕಾದಂತಹ ಪೂಜೆ ಪುನಸ್ಕಾರಗಳು ಆಚಾರ ಪದ್ಧತಿಗಳೇ ಇರ್ತವೆ. ಅದು ಸಂತತಿ ಇಲ್ಲ ಅಂತಂದ್ರೆ ಅದು ಅಲ್ಲಿಯೇ ನಿಂತು ಹೋಗುತ್ತೆ, ಅದು ಮುಂದುವರಿಬೇಕು. ಹಾಗಾಗಿ ಉತ್ತರಾಧಿಕಾರಿಗಳು ಅಂತಂದ್ರೆ ಲೌಕಿಕ ಸಂಪತ್ತಿನ ಉತ್ತರಾಧಿಕಾರಿಗಳಲ್ಲ, ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವಿದ್ಯೆಯ ಆಚರಣೆಗಳ ಸತ್ಕರ್ಮ ಅನುಷ್ಠಾನಗಳ ಉತ್ತರಾಧಿಕಾರಿಯಾಗಿ ಮಗುವನ್ನು ಬಯಸಬೇಕೇ ಹೊರತು ಲೌಕಿಕ ಸಂಪತ್ತಿನ ಉತ್ತರಾಧಿಕಾರಿಗಳನ್ನಲ್ಲ. ಅದಕ್ಕೆ ಹೇಳುವುದು ಸಂತಾನ ಸಮ್ಯಕ್ ತನೋತಿಯಿಂದ. ಅಂದ್ರೆ ಇಲ್ಲಿವರೆಗೆ ಬಂದಿರತಕ್ಕಂತಹ ಆಚಾರ ಪದ್ಧತಿಯನ್ನು ಚಾತೂ ತಪ್ಪದೆ ಯಾರು ಮುಂದುವರಿಸ್ತಾನೆ ಅದಕ್ಕೆ ಸಂತಾನ ಅಂತ ಹೇಳೋದು. ಕೆಲವರು ಬಯಸುವುದುಂಟು ಸತ್ತ ಮೇಲೆ ಪಿಂಡ ಹಾಕ್ಲಿಕ್ಕೆ ಅಂತ. ಅವರು ಜೀವಂತವಾಗಿರುವಾಗಲೇ ಪಿಂಡ ಇಟ್ಟರೆ ಏನು ಮಾಡೋದು? ಅದಕ್ಕೆ ಸಂತಾನ ಅಂತ ಕರೀತಾರೆ. ಯಾವ ಯಾವಾಗ ಏನೇನು ಮಾಡಬೇಕೋ ಅದನ್ನು ಮಾಡಬೇಕು ಸಮ್ಯಕ್ ತನೋತಿಯಿಂದ. ಅದಕ್ಕೆ ಸಂತಾನ, ಅಪ್ಪನ ವಿದ್ಯೆಯನ್ನು ಅಪ್ಪನ ಒಳ್ಳೆಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಂಥವನು ಅದಕ್ಕೆ ಸಂತಾನ ಅಂತ ಕರೀತಾರೆ. ಸಂತಾನ ಅಂತಂದ್ರೆ ಈ ಶ್ಲೋಕ ಹೇಳುವಾಗ ಕೆಲವರಿಗೆ ಮುಜುಗರ, ಸಂತತಿ ಇದ್ದವರಿಗೆ ಮುಜುಗರ. ಅಲ್ರಿ, ನಮ್ಗೆ ಈಗಾಗಲೇ ಸಂತಾನ ಇದೆ, ಈ ರಾಯರ ಸ್ತೋತ್ರ ಹೇಳಿದ್ರೆ ಇನ್ನೂ ಸಂತಾನ ಆದ್ರೆ ಏನು ಮಾಡೋದು ಅಂತ. ಒಂದು ಕಡೆ ಒಬ್ಬರು ಹೆಣ್ಮಗಳು ನಮಸ್ಕಾರ ಮಾಡಿಲ್ಲಂತೆ. ನಮಸ್ಕಾರ ಮಾಡುವಾಗ ಅಲ್ಲಿಯ ಪುರೋಹಿತರ ಆಶೀರ್ವಾದ ಮಾಡಿದ್ರಂತೆ, ಸುಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರಂತೆ. ಆ ಹೆಣ್ಮಗಳು ಹೇಳಿದ್ರಂತೆ, ಈಗಲೇ ನನಗೆ 10 ಮಕ್ಕಳಿದ್ದಾರೆ, ಇನ್ನೇನು ಮಾಡಲಿ ನಾನು, ನೀವು ಸುಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದರೆ. ಆ ಪುರೋಹಿತರು ಬಿಡಿಸಿ ಹೇಳಿದ್ರಂತೆ, ಅಮ್ಮ ನಾನು ಸುಪುತ್ರವತಿ ಭವ ಅಂತ ಹೇಳಿದ್ದಷ್ಟೇ ಹೊರತು ಇನ್ನೊಂದು ಮಗು ಹುಟ್ಟಲಿ ಅಂತ ನಾನು ಎಲ್ಲಿ ಹೇಳಿದ್ದೇನೆ. ಮತ್ತೇನರ್ಥ ಸುಪುತ್ರವತಿ ಭವ ಅಂತಂದ್ರೆ? ನಿನ್ನ ಮಕ್ಕಳು ಈಗೇನು ಇದ್ದಾರೆ ಅವರು ಚೆನ್ನಾಗಿರಲಿ ಅಂತ ನಾನು ಆಶೀರ್ವಾದ ಮಾಡಿದ್ದು ಅಂತ ಅದರ ವಿವರಣೆಯನ್ನು ಕೊಟ್ಟರಂತೆ. ಸುಪುತ್ರವತಿ ಭವ ಅಂದ್ರೆ ಹೊಸ ಮಕ್ಕಳು ಬರಲಿ ಅಂತಲ್ಲ, ಇದ್ದ ಮಕ್ಕಳು ಚೆನ್ನಾಗಿರಲಿ ಅಂತ. ಹಾಗಾಗಿ ಸಂತಾನ ಅಂತಂದ್ರೆ
ಇದ್ದ ಮಕ್ಕಳು ಏನಿದ್ದಾರೆ ಅವರು ಚೆನ್ನಾಗಿರಲಿ, ಸಮ್ಯಕ್ ತನೋತಿ, ಒಳ್ಳೆಯವರು ಆಗಲಿ ಅನ್ನುವ ಚಿಂತನೆ ಅದರಲ್ಲಿ ತುಂಬಿದೆ ಹೊರತು ಕೆಟ್ಟ ಚಿಂತನೆ ಇಲ್ಲ ಅಂತ. ಹಾಗಾಗಿ ಸನ್ಯಾಸಿಗಳಿಗೂ ಈ ಶ್ಲೋಕ ಹೇಳುವಾಗ ಮುಜುಗುರಾಗಲಿಕ್ಕಿಲ್ಲ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಈ ಶ್ಲೋಕ ಕಟ್ ಮಾಡಿ ಹೇಳಬೇಕಾ? ಸಮಸ್ಯೆ ನೋಡಿ, ಅದಕ್ಕೆ ಹೇಳೋದು. ಹೇಗೆ ಗೃಹಸ್ಥರಿಗೆ ಸಂತಾನದ ಅಪೇಕ್ಷೆ, ಸನ್ಯಾಸಿಗಳಿಗೂ ಸಂತಾನದ ಅಪೇಕ್ಷೆ ಇರ್ತದೆ. ಸುಧೀಂದ್ರ ತೀರ್ಥರಿಗೂ ಈ ಸಮಸ್ಯೆ ಇತ್ತು. ಯಾವಾಗ ರಾಯರು ಬಂದರು ಈ ಸಮಸ್ಯೆ ಸುಧೀಂದ್ರರದ್ದು ಪರಿಹಾರ ಆಯಿತು. ಅಂದರೆ ಅವರಿಗೂ ಒಂದು ಸಂತಾನ ಅಂತ, ಶಿಷ್ಯರೇ ಅವರ ಸಂತಾನ. ಆ ಮುಂದಿನ ಉತ್ತರಾಧಿಕಾರಿಗಳು ಏನು ಬರ್ತಾರೆ ಅದು ಸಂತಾನ. ಸುಧೀಂದ್ರರಿಗೆ ಒಳ್ಳೆಯ ಸಂತಾನ, ರಾಯರಿಗೆ ಒಳ್ಳೆಯ ಸಂತಾನ. ಈ ಶಬ್ದವನ್ನು ವಾದಿರಾಜರು ಬರೀತಾರೆ ರುಕ್ಮಿಣೀಶ ವಿಜಯದಲ್ಲಿ. ಮುನೀಶ ವಾಗೀಶ ಸುತಸ್ವರಮ್ಯ ಹರೇ ಕಥಾನ್ ಶಂಸತಿ ವಾದಿರಾಜ ಅಂತ ಹೇಳ್ತಾರೆ. ವಾಗೀಶ ಸುತಃ ಇದೇ ಶಬ್ದವನ್ನು ಬಳಸ್ತಾರೆ. ಅಂದರೆ ಸನ್ಯಾಸಿಗಳಿಗೂ ಕೂಡ ಸಂತಾನ ಅಂದರೆ ಸಮ್ಯಕ್ ತನೋತಿ. ಗುರು ಆಚಾರ ಪದ್ಧತಿ ಯಾಕಂತವನು ಅದು ಬೇಕೇ ಬೇಕು ಅಂತ ಆ ಕ್ರಮವನ್ನು ಹೇಳ್ತಾರೆ. ಸಂತಾನ ಸಮ್ಯಕ್ ತನೋತಿ ಅಂತ. ಇದು ಸಂತಾನ ಶಬ್ದದಲ್ಲಿ ಒಳ್ಳೆಯ ಚಿಂತನೆ ಇದೆ ಹೊರತು ಭೋಗದ ವಾಸನೆ ಅದರಲ್ಲಿಲ್ಲ. ಅದರಲ್ಲಿ ಭಗವಂತನ ಚಿಂತನೆ ಅದರಲ್ಲಿ ತುಂಬಿಕೊಂಡಿರ್ತದೆ. ಅದಕ್ಕೆ ಹೇಳೋದು ನಾವು ರಾಯರ ಅನುಗ್ರಹ ಬೇಕು ಅಂತ. ಯಾಕೆ ಬೇಕು ಅಂತಂದ್ರೆ ಒಳ್ಳೆಯ ಮಕ್ಕಳು ಬೇಕು, ಆ ದೃಷ್ಟಿಯಲ್ಲಿ ರಾಯರ ಅನುಗ್ರಹ ಬೇಕು. ಹುಟ್ಟಿದ ಮಕ್ಕಳು ಚೆನ್ನಾಗಿರಬೇಕು, ಅದಕ್ಕೆ ರಾಯರ ಅನುಗ್ರಹ ಬೇಕು. ಅದಕ್ಕೆ ಸಂತಾನ ಅಂತ ಹೇಳ್ತಾರೆ. ಅದಕ್ಕೆ ಮೊದಲೇ ಹೇಳಿದ್ದೇ ಸಂತಾನ. ಸಂತಾನ ಅದು ಬಹಳ ಪ್ರಮುಖವಾಗಿರತಕ್ಕಂತಹ ಅಂಶ ಅದು. ಯಾಕೆಂತಂದ್ರೆ ಸಂತಾನ ಅನ್ನುವಂತಹದ್ದು ಅದು ಬರೀ ಸಂಪತ್ತಿಗೆ ಲೌಕಿಕ ಸಂಪತ್ತಿಗೆ ಮೀಸಲಾತಿ ಅಲ್ಲದು. ಸಂತಾನ ಎಂಬುದು ಅವನ ಸಾಧನೆಗೆ ಒಂದು ಒಳ್ಳೆಯ ಸೂಚನೆ ಅದು. ಹಾಗಾಗಿ ಸಂತಾನ ಅದು ಪ್ರಮುಖವಾದ ಅಂಶ ಅವನ ಸಾಧನೆಯಲ್ಲಿ. ಯಾಕೆಂತಂದ್ರೆ ಈ ಉಪನಯನ ಸಂಸ್ಕಾರ ಇರ್ತದೆ ನೋಡಿ. ಈ ಉಪನಯನ ಸಂಸ್ಕಾರದಲ್ಲಿ ಏನು ಮುಖ್ಯವಾದ ಅಂಶ ಏನು? ನಮ್ಮಲ್ಲಿ ಉಡುಗೊರೆಯೇ ಮುಖ್ಯ. ಏನು ಉಡುಗೊರೆ ಕೊಡೋದು, ಏನು ಉಡುಗೊರೆ ಕೊಡೋದು, ಅದೇ ಚಿಂತೆಯಲ್ಲಿ ಮುಗಿದಿರ್ತದೆ. ಉಪನಯನದಲ್ಲಿ ಮುಖ್ಯವಾದ ಅಂಶ ಯಾವುದು? ಉಪನಯನ ಹೊಸ ಕಣ್ಣು ಕೊಡುವಂತಹದ್ದು. ಏನು ಕಣ್ಣು ಕೊಡುವುದು? ಜ್ಞಾನದ ಕಣ್ಣು ಕೊಡುವುದೇ ಮುಖ್ಯ. ಅಂದರೆ ಗಾಯತ್ರಿ ಮಂತ್ರ ಹೇಳಿಕೊಡುವುದೇ ಮುಖ್ಯ. ಅಂದರೆ ತಾನು ಇಲ್ಲಿವರೆಗೆ ಮಾಡಿಕೊಂಡು ಬಂದ, ಹಿರಿಯರಿಂದ ಬಂದ ಈ ಗಾಯತ್ರಿ ಮಂತ್ರ ಇದನ್ನು ಮುಂದುವರಿಸುವ ಹಾಗೆ ಮಾಡಬೇಕು. ಶಾಸ್ತ್ರದಲ್ಲಿ ನಿಯಮ ಇದೆ, ಈ ಮಂತ್ರ ಅರ್ಧದಲ್ಲಿ ಕೈಬಿಟ್ರೆ ಮಹಾಪಾಪ ಅಂತ ಹೇಳ್ತಾರೆ. ಅದು ಸಾಯುವಾಗ ಬಿಡಬೇಕಲ್ಲ ಅಂತಂದ್ರೆ ಸಾಯುವಾಗಲೂ ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ಮಗನ ಮೂಲಕ ಅದು ಮುಂದುವರಿಯುತ್ತದೆ ಅಂತ. ಹಾಗಾಗಿ ಸಂತತಿಯ ಮೇಲೆ ಅಷ್ಟು ಕಾಳಜಿ ನಮ್ಮ ಹಿರಿಯರಿಗೆ. ಹಾಗಾಗಿ ಸಂತಾನ ಅದನ್ನು ಮೊಟ್ಟ ಮೊದಲು ಹೇಳಿದರು. ಏನು ಅಂತಂದ್ರೆ ನನ್ನ ಜಪ ನನ್ನಲ್ಲಿ ನಿಲ್ಲಬಾರದು, ನನ್ನ ಪೂಜೆ ನನ್ನಲ್ಲಿ ನಿಲ್ಲಬಾರದು, ಅದು ಮುಂದುವರಿಯಬೇಕು. ಆ ದೃಷ್ಟಿಯಲ್ಲಿ ಸಂತಾನಕ್ಕೆ ಮೊದಲನೇ ಸ್ಥಾನಮಾನವನ್ನು ಕೊಟ್ಟರು. ಪರಿಶುದ್ಧ ಭಕ್ತಿಯಿಂದ ಮುಂದೆ ಬರಲಿಕ್ಕುಂಟು, ಅದಕ್ಕೆಲ್ಲ ಪೂರಕವಾಗಿ ಈ ಸಂತಾನ ಸಂತಾನ ಅಂತ ಅದನ್ನು ಪ್ರಾರಂಭದಲ್ಲಿ ಹೇಳಿದರು. ಅದರ ಮೇಲೆ ಸಂಪತ್ತು ಅಂತ ಎರಡನೇದನ್ನು ಹೇಳಿದರು. ಸಂಪತ್ತು ಅಂದರೆ ದುಡ್ಡು ಅಂತಲೇ ಅರ್ಥ ಅಲ್ಲ. ಸಂಪತ್ತು ಅಂದರೆ ಈ ಸಾಧನೆಗೆ ಪೂರಕವಾದ ಸಾಮಗ್ರಿಗಳು. ಉದಾಹರಣೆಗೆ ನೋಡಿ, ನಮ್ಮ ಮನೆಯಲ್ಲಿ ದೇವರ ಪೂಜೆ ಆಗಬೇಕು, ಬಾವಿಯಲ್ಲಿ ನೀರೇ ಇಲ್ಲ, ಏನು ಮಾಡಬೇಕು? ಇದು ದಾರಿದ್ರ್ಯ ಅಂತ. ಅದು ಬೇಕು ನೋಡಿ, ಪೂಜೆ ಆಗಲಿಕ್ಕೆ ಏನೆಲ್ಲ ಬೇಕೋ ಅದು ಸಂಪತ್ತು. ನಮ್ಮ ಸಾಧನೆಗೆ ಪೂರಕವಾದ್ದನ್ನು ಸಂಪತ್ತು ಅಂತ ಹೇಳ್ತಾರೆ. ದುಡ್ಡು ಅಂತ ಹೇಳಲಿಲ್ಲ, ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ ಅದು. ಅಂದರೆ ಸಮ್ಯಕ್ ಪದ್ಯತೆ ಅನಯ ಇದು ಸಂಪತ್ತು ಅಂತ. ಅಂದರೆ ಒಳ್ಳೆದನ್ನು ಪಡೆಯಲಿಕ್ಕೆ ಯಾವುದು ಸಾಧನ ಅದು ಸಂಪತ್ತು. ಒಳ್ಳೆದಂದ್ರೆ ಯಾವುದು? ದೇವರ ಪ್ರೀತಿ, ದೇವರ ಅನುಗ್ರಹ, ದೊಡ್ಡವರ ಆಶೀರ್ವಾದ ಪಡೆಯಿತು. ಅದಕ್ಕೆ ಪೂರಕವಾದ್ದು ಯಾವುದೋ ಅದೆಲ್ಲ ಸಂಪತ್ತು. ಅದು ಬೇಕೇ ಬೇಕಾದ್ದು. ಸಂಪತ್ತು ಇಲ್ಲದೆ ಅಂದರೆ ಪರಿಕರ ಇಲ್ಲದೆ ನಾವು ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಅಂತ ನಮ್ಮ ಗುರುಗಳು ಒಂದ್ಸಲ ಹೇಳ್ತಿದ್ರು. ಬದರಿ ಯಾತ್ರೆ ಮಾಡಿದ್ರಂತೆ. ಬದರಿ ಯಾತ್ರೆ ಮಾಡುವಾಗ ಇವತ್ತಿನ ಹಾಗಲ್ಲ, ಕಾಲ್ನಡಿಗೆಯಲ್ಲಿ ಸಾಗಬೇಕು. ಸಾಗುವಾಗ ಅದು ರಾತ್ರಿ ಪ್ರಯಾಣ, ಬೆಳಿಗ್ಗೆ ಬೇಗ ಎದ್ದು ಮುಂಜಾವೆಯಲ್ಲಿ ಪ್ರಯಾಣ. ಆ ಪ್ರಯಾಣ ಮಾಡುವಾಗ ಆ ಸಾಮಾನು ತಲೆಯಲ್ಲಿ ಇಟ್ಟುಕೊಂಡವನಿಗೆ ಸ್ವಲ್ಪ ತೂಕಡಿಕೆ ಬಂತು. ತಲೆಯಲ್ಲಿ ಪಾತ್ರ ಎಲ್ಲ ಇತ್ತು, ಬೆಳ್ಳಿ ಪಾತ್ರಗಳೆಲ್ಲ ಇತ್ತು, ಪೂಜೆಯ ಸಾಮಗ್ರಿ ಇತ್ತು. ಅದೆಲ್ಲ ತೂಕಡಿಸುವಾಗ ಕೆಳಗೆ ಬಿತ್ತು. ಪಾಪ ಅವನಿಗೂ ಏನು ಅದು ಹೇಗಿರಬೇಕು ನೋಡಿ, ಸ್ವಾಮಿಗಳು ಏನು ಹೇಳ್ತಾರೆ ಚಿಂತೆ ಅವನಿಗೆ. ಸ್ವಾಮಿಗಳ ಹತ್ರ ಬಂದು ಹೇಳಿದ್ರು ಮಠದವರು. ಅದು ಸುಲಭ ನೋಡಿ, ಮೊಟ್ಟ ಮೊದಲದೇ ಬತ್ತಿ ಇಡುದು ಅಂತ ಅದನ್ನೇ ಹೇಳೋದು. ಸ್ವಾಮಿ ಅವ ಕೆಳಗೆ ಹಾಕಿದ ಒಂದು ಪಾತ್ರೆ ಅಲ್ಲ ಅಂತ. ಸ್ವಾಮಿಗಳು ತಕ್ಷಣ ಕೇಳಿದ್ದು ಅವ ಹೇಗಿದ್ದಾನೆ ಅಂತ. ಅವ್ರಿಗೆ ಏನು ಭಯ ಆಯಿತು ಅಂದರೆ ಅವನೇ ಬಿದ್ದು ಸತ್ತು ಹೋದ ಅಂತ.
ಅವ್ರು ಹೇಳಿದ್ರಂತೆ, ಅವ ಇದ್ದಾನೆ ಪಾತ್ರ ಬಿದ್ದು ಹೋಯ್ತು, ಬಚಾವ್ ತೊಂದರೆ ಏನಿಲ್ಲ ಅಂತ ಹೇಳಿದ್ರಂತೆ. ಆದ್ರೆ ಸಮಸ್ಯೆ ಎಲ್ಲಿ ಬಂತು ಅಂತಂದ್ರೆ, ಪೂಜೆ ಆಗಬೇಕಾದ್ರೆ ದೇವರ ಪೆಟ್ಟಿಗೆ ಮಾತ್ರ ಇದೆ ಹೊರತು ಬೇರೆ ಯಾವ ಪಂಚಪಾತ್ರೆ ಉದ್ಧರಣೆ ಎಂಥದೂ ಇಲ್ಲ. ಬದ್ರೆ ಎಲ್ಲಿ ಪೂಜೆ ಆಗ್ಬೇಕು, ಹೇಗೆ ಪೂಜೆ ಆಗ್ಬೇಕು ನೀವೇ ಆಲೋಚನೆ ಮಾಡಿ. ಸ್ವಾಮಿಗಳ ಪೂಜೆ ಅಂದ್ರೆ ನಿಮ್ಗೆ ಗೊತ್ತು, ಒಂದು ಮೈಲು ಜಾಗ ಬೇಕು ಅವರಿಗೆ, ಅಲ್ಲಿ ಅಷ್ಟು ಪಾತ್ರೆಗಳನ್ನು ಬಿಡಿಸಿ ಹಾಕ್ತಾರೆ. ಎಂಥದೂ ಇಲ್ಲ ಪೂಜೆಗೆ, ಪಂಚಪಾತ್ರೆ ಇಲ್ಲ, ಗಂಧ ಇಲ್ಲ, ಅಕ್ಷತ ಇಲ್ಲ, ಎಂಥದ್ದು ಆರತಿ ಇಲ್ಲ, ದೀಪ ಇಲ್ಲ, ಎಂಥದೂ ಇಲ್ಲ. ನನಗೆ ತುಂಬಾ ಕುತೂಹಲ, ಇಂಥದ್ದು ಬೇಕು ನೋಡಿ ನಮಗೆ, ಅಗತ್ಯಕ್ಕೆ ಬೇಕಾಗುತ್ತೆ ಇಂಥದ್ದು. ನಾನು ಸ್ವಾಮಿಗಳ ಹತ್ರ ಕೇಳಿದೆ, ನೀವು ಯಾಕೆ ಪೂಜೆ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು, ದೇವರ ಪೆಟ್ಟಿಗೆ ಬಾಗಿಲು ತೆಗೆದೆ, ಅವ್ರು ಹೇಳಿದ್ದು ಶಬ್ದ, ಬಟ್ಟೆ ಬಿಚ್ಚಿದೆ, ಅವನು ಬಿಡಿಸಿಟ್ಟೆ, ಕಣ್ಣು ಮುಚ್ಚಿ ಪಂಚಪಾತ್ರೆಯಲ್ಲಿ ನೀರು ತುಂಬಿಸಿದೆ, ನೀರಿಲ್ಲ ಅಲ್ಲಿ ತುಂಬಿಸಲಿಕ್ಕೆ ಪಾತ್ರನೇ ಇಲ್ಲ, ಪಂಚಪಾತ್ರೆಯಲ್ಲಿ ನೀರು ತುಂಬಿಸಿದೆ, ಕಲಶ ಪಾತ್ರ ಇಟ್ಟೆ, ಬೆಳ್ಳಿದ್ದಲ್ಲ ಬಂಗಾರದ್ದು ಅಂತ ಹೇಳಿದರು. ಅಂದ್ರೆ ಅಲ್ಲಿಯೇ ಪಾತ್ರ ತಯಾರು ಮಾಡಿದೆ, ಗಂಗೆಯ ನೀರನ್ನು ತುಂಬಿಸಿದೆ, ತುಳಸಿ ನಾನು ಅದಕ್ಕೆ ಇಟ್ಟೆ, ತುಳಸಿ ತುಳಸಿ ಅಂತ ಹೇಳಿದ್ರೆ ತುಳಸಿ ಬಂತು, ಅದನ್ನು ದೇವರಿಗೆ ಅಭಿಷೇಕ ಮಾಡಿದೆ. ದೇವರಿಗೆ ಕಣ್ಣಲ್ಲಿ ಸೂರ್ಯ ಇದ್ದಾನೆ ಅಂತ ಅನುಸಂಧಾನ ಮಾಡಿ ಸೂರ್ಯನ ಮಂಗಳಾರತಿಯಲ್ಲಿ ಭಗವಂತನಿಗೆ ನಾನು ಪೂಜೆ ಮಾಡಿದೆ ಅಂತ ಅವರು ಹೇಳಿದರು. ಇದು ದೊಡ್ಡವರ ದೊಡ್ಡ ಸಾಧನೆಯ ಕ್ರಮ. ಅಂದ್ರೆ ನಾವು ಇದನ್ನು ದುರುಪಯೋಗ ಮಾಡ್ತೇವೆ. ದೊಡ್ಡ ಸ್ವಾಮಿಗಳು ಮಾಡಿದ್ದಾರೆ ರೀ, ದೀಪ ದೀಪ ಧೂಪ ಇಲ್ಲದೆ ಪೂಜೆ ಮಾಡಿದ್ರು, ಅವರದ್ದು ಎಂತಹದ್ದು ಅನುಸಂಧಾನ. ಪೂಜೆ ಮಾಡಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ನಮಗೆ ಪರಿಕರಗಳು ಬೇಕು, ಪರಿಕರ ಇಲ್ಲದೆ ಪೂಜೆ ಮಾಡಲಿಕ್ಕಾಗುವುದಿಲ್ಲ, ಅದಕ್ಕೆ ಸಂಪತ್ತು. ಅವ್ರಿಗೆ ಗುರುಗಳಿಗೆ ಏನಾಯಿತು ಅಂದ್ರೆ, ಹೊರಗಿನ ಸಂಪತ್ತಿಗಿಂತ ಒಳಗಿನ ಸಂಪತ್ತು ಚೆನ್ನಾಗಿತ್ತು ಅವರಿಗೆ. ಹಾಗಾಗಿ ಬೆಳ್ಳಿ ಪಾತ್ರೆ ಹೋಯಿತು ಅಂದ್ರೆ ಬಂಗಾರದ ಪಾತ್ರೆ ತಯಾರು ಮಾಡುವ ಶಕ್ತಿ ಅವರಿಗಿತ್ತು, ಹಾಗಾಗಿ ಪೂಜೆ ಆಯಿತು. ಸಂಪತ್ತು ಅಂದ್ರೆ ಇದು. ಅಂದ್ರೆ ಪೂಜೆ ಆಗುವಾಗ ನಮ್ಮಲ್ಲಿ ಹೇಗೆ ಅಂತಂದ್ರೆ, ಸಾಮಾನ್ಯವಾಗಿ ದಾರಿದ್ರ್ಯವೇ ಕಾಯುವಂತಹದ್ದು ಜಾಸ್ತಿ. ಪೂಜೆ ಕೂತ್ರೆ ಅದಿಲ್ಲ, ಧೂಪ ಬರಲಿಲ್ಲ, ಆರತಿ ಬರಲಿಲ್ಲ, ದೀಪ ಇಲ್ಲ, ಗಂಧ ಇಲ್ಲ, ಪುಷ್ಪ ಇಲ್ಲ, ತುಳಸಿ ಇಲ್ಲ. ದೇವರು ಹೇಳಿದ ನಿಮ್ಗೆ ಎಂಥದೂ ಇಲ್ಲ, ಹೋಗು ಅಂತ ಕಳಿಸ್ತಾನೆ ಅಷ್ಟೆ. ಎಲ್ಲ ಇಲ್ಲ ಇಲ್ಲ ಬರುವ ಕೆಟ್ಟ ಶಬ್ದ ದೇವರ ಹತ್ರನೇ ಬರುವಂತಹದ್ದು. ಪೂಜೆಗೆ ಎಲ್ಲ ಉಂಟು 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 ಎನ್ನುವಂತಹದ್ದು ಅಂಶಗಳು ಬರಬೇಕು. ಅದಕ್ಕೆ ಸಂಪತ್ತು ಅಂತ, ಸಾಧನ ಸಂಪತ್ತು ಆಯಿತು ಅಂತ ದಾಸರು ಹೇಳ್ತಾರೆ. ಸಂಪತ್ತು ಅಂತ ಕರೀತಾರೆ. ಸಂಪತ್ತು ಅಂದ್ರೆ ಒಳ್ಳೆದಾಗುವುದು ಯಾವುದರಿಂದಲೋ ಅದು ಸಂಪತ್ತು, ಅದು ಬೇಕೇ ಬೇಕು. ಅದನ್ನು ಎರಡನೇದ್ದು ಹೇಳಿದರು. ಕೆಲವರಿಗೆ ವಿಪತ್ತೇ ಸಂಪತ್ತು, ಆದರೆ ಸಾಧಕರಿಗೆ ಒಳ್ಳೆದು ಸಂಪತ್ತು. ಆ ಸಂಪತ್ತು ಬೇಕಾದ್ದು ಅಂತ ಎರಡನೇ ಅಂಶವನ್ನು ಗುರುತಿಸಿದರು. ದೇವರ ಪೂಜೆ ಆಗಲಿಕ್ಕೆ ಎಷ್ಟೆಲ್ಲ ಬೇಕು, ದೀಪ ತುಪ್ಪ ಬತ್ತಿ ಇದಕ್ಕೆಲ್ಲ ಏನು ಬೇಕೋ ಅಷ್ಟು ದುಡ್ಡು ಕೊಡು ಅಂತ ಕೇಳಬೇಕು. ಅದಕ್ಕಿಂತ ಹೆಚ್ಚು ಕೊಡಬೇಡ ಅಂತ, ಬುದ್ಧಿ ಹಾಳಾಗುವಷ್ಟು ದುಡ್ಡು ಕೊಡಬೇಡ, ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಕೊಡು ಅಂತ, ನಾಳೆಗೆ ಬೇಡ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಕೊಡು ಅಂತ, ಅದು ಸಂಪತ್ತು ಅಂತ ಅದನ್ನು ಎರಡನೇದ್ದು ಹೇಳಿದರು. ಮೂರನೇದ್ದು ಅದು ಪರಿಶುದ್ಧ ಭಕ್ತಿ. ಎಂತಹ ಶಬ್ದ ಹೇಳ್ತಾರೆ ನೋಡಿ, ಅದು ಹೇಳಲಿಕ್ಕೆ ಅಧಿಕಾರ ಇಲ್ಲ ನಮಗೆ. ಪರಿಶುದ್ಧ ಭಕ್ತಿ ಅಂತ, ನಮ್ಮ ಗುರುಗಳದ್ದು 75ನೇ ವರ್ಷದ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾಡಿದ್ರು, ವಜ್ರ ಮಹೋತ್ಸವ 75ನೇ ವರ್ಷದ ಉತ್ಸವವನ್ನು ಮಾಡಿದ್ರು. ತುಂಬಾ ಜನ ಬೆಂಗಳೂರಿನಲ್ಲಿ ಸೇರಿದ್ರು, ಎಲ್ಲ ನಾವು ಇದ್ದೇವಲ್ಲಿ. ಎಲ್ಲರದ್ದು ಉಪನ್ಯಾಸ ಆಯಿತು, ಕೊನೆಗೆ ಗುರುಗಳದ್ದು ಉಪನ್ಯಾಸ. ಏನು ಹೇಳ್ತಾ ಇರೋದು, ಜನ ಎಲ್ಲ ಮೈಯೆಲ್ಲ ಕಿವಿಯಾಗಿ ಕಾದಿದ್ರು. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅದು ರೋಮಾಂಚ ಆಗುತ್ತೆ, ಅದು ಅವರು ಹೇಳಬಹುದು ಹೊರತು ನಾವೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ನೀವು ಇಷ್ಟು ಜನ ನೀವು ಸೇರಿದ್ದೀರಿ, ನೀವೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನಮ್ದೆಲ್ಲ ಕ್ರಮ ಹಾಗೆಲ್ಲ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳೋದು. ಅವ್ರು ಹಾಗೆ ಹೇಳಲಿಲ್ಲ, ಅವ್ರು ಹೇಳಿದ್ದು ಹೇಗೆ ಅಂತಂದ್ರೆ, ನೀವೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕು ಅಂದ್ರೆ, ವಿದ್ಯಾಮಾನ್ಯ ತೀರ್ಥರಿಗೆ ಭಕ್ತಿ ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ನನಗೆ ರೋಮಾಂಚನ ಆಗಿ ಬಿಡುತ್ತೆ, ಎಂತ ದೊಡ್ಡ ಮಾತು ನೋಡಿ. ಅದು ಭಕ್ತಿ ಅಂದ್ರೆ ಶಬ್ದ ಅಲ್ಲ, ಬಾಯಿಯಲ್ಲಿ ಬರುವ ಶಬ್ದ ಅಲ್ಲ, ಅದು ಮನಸ್ಸಿನಲ್ಲಿ ಆಗತಕ್ಕಂತಹ ಭಗವಂತನ ಕಡೆಗೆ ಪ್ರಾವಣ್ಯ ಅದು. ಅದನ್ನು ಪರಿಶುದ್ಧ ಭಕ್ತಿ ಅಂತ ಗುರುಸ್ತೋತ್ರಕಾರರು ಹೇಳ್ತಾರೆ. ಶಬ್ದ ಸಾಕಾಗಲಿಲ್ಲ ಅವರಿಗೆ, ಭಕ್ತಿ ಶಬ್ದ ಸಾಕಾಗಲಿಲ್ಲ, ಶುದ್ಧ ಭಕ್ತಿ ಅಂತ ಹೇಳಬಹುದಿತ್ತು, ಪರಿಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಏನದು ಪರಿಶುದ್ಧ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ದೇವರಲ್ಲಿ ಮಾಡುವ ಸ್ನೇಹ. ಆ ಸ್ನೇಹ ಹೇಗಿರಬೇಕು ಅಂದ್ರೆ, ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಸ್ನೇಹದಲ್ಲಿ ಶುದ್ಧಿ ಅಂದ್ರೆ ಏನು? ನಾವು ನೋಡ್ತೇವೆ ನೋಡಿ, ನಮ್ಮ ಹತ್ರ ಬರ್ತಾರೆ, ನಾಲ್ಕು ಜನ ಬರ್ತಾರೆ, ಬಂದು ಶುರು ಮಾಡ್ತಾರೆ, ಸ್ವಾಮಿ ನಿಮ್ಮ ಮಹಿಮೆ ಏನು, ನಿಮ್ಮ ಉಪನ್ಯಾಸ ಏನು? ಅಷ್ಟು ಹೇಳುವಾಗಲೇ ಗೊತ್ತಾಗುತ್ತೆ, ಪಾಪ ಇವರು ಏನೋ ಒಂದು ಆಗಬೇಕಾಗಿತ್ತು ಅಂತ. ನಾವು ಆವಾಗಲೇ ಕೇಳಬೇಕು, ಅಲ್ಲ ನೀವು ಎಲ್ಲಿಂದ ಬಂದದ್ದು ಹೇಳ್ತಾರೆ, ಏನಾಗಬೇಕು ಹೇಳ್ತಾರೆ, ಇಷ್ಟು ಕೆಲಸ ಆಗಬೇಕು ಅಂತ, ಒಂದಿಷ್ಟು ಸಹಾಯ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಮಾಡಿಸಿ ಬಿಟ್ಟರೆ ಸಾಕು, ಅವ್ರು ಹೋಗಿ ಬಿಡ್ತಾರೆ.
ಅಂದರೆ ಅಷ್ಟು ಪ್ರಶಂಸನೆ ಯಾಕೆ, ಅಷ್ಟು ಪೀಠಿಗೆ ಯಾಕೆ ನಮ್ಮದು ಅಂತಂದರೆ, ಅದು ಹೊಗಳಲಿಕ್ಕೋಸ್ಕರ ಹೊಗಳೋದಲ್ಲ, ಅದರ ಮೇಲೆ ಏನೋ ಒಂದು ಕೇಳಲಿಕ್ಕುಂಟು, ಅದಕ್ಕೋಸ್ಕರ ನಾವು ಅಷ್ಟು ಹೊಗಳೋದು ಅಂತ. ಇದು ಏನಾಗುತ್ತೆ ಅಂತಂದರೆ, ಇದು ಭಕ್ತಿಯಾಯಿತು, ಶುದ್ಧವಾದ ಭಕ್ತಿ ಆಗುವುದಿಲ್ಲ ಅಂತ. ಯಾಕಂದರೆ ಭಕ್ತಿಯ ಹಿನ್ನೆಲೆಯಲ್ಲಿ ಏನೋ ಒಂದು ವಿಭಕ್ತಿ ಅಲ್ಲಿಂದ ನಾವು ವಿಭಾಗ ಮಾಡಿ ತಕೊಂಡು ಹೋಗಲಿಕ್ಕಿರ್ತದೆ ಅಲ್ಲಿಂದ. ಅದಕ್ಕೋಸ್ಕರ ನಮ್ಮದು ಭಕ್ತಿ ಇರುವಂತಹದ್ದು. ದೇವರಿಗೆ ಪಂಚಾಮೃತ ಸೇವೆ ಕೊಡ್ತೇವೆ, ರಾಯರಿಗೆ ಪಂಚಾಮೃತ ಸೇವೆ ಕೊಡ್ತೇವೆ. ಯಾಕೆ ಕೊಡ್ತೇವೆ? ಸುಮ್ಮನೆ ಕೊಡುವವರಲ್ಲ, ಕೊಡುವಾಗಲೇ ಕೇಳ್ತಾರೆ ಅರ್ಚಕರು, ಯಾಕೆ ಪಂಚಾಮೃತ ಸೇವೆ ಕೊಟ್ಟಿದ್ದೀರಿ? ಅವ ಹೇಳ್ತಾನೆ, ನಾಳೆ ಮಗನಿಗೆ ಇಂಟರ್ವ್ಯೂ ಇದೆ, ಅದರಲ್ಲಿ ಪಾಸಾಗಬೇಕು, ಇಂಟರ್ವ್ಯೂನಲ್ಲಿ ಪಾಸಾಗುವುದಕ್ಕೋಸ್ಕರ ಪಂಚಾಮೃತ ಸೇವಾಂಕರಿಷ್ಯೆ. ಅವನು ಇಂಟರ್ವ್ಯೂನಲ್ಲಿ ಪಾಸಾದರೆ, ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ತಿಂಗಳಿಗೆ 1,00,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ರಾಯರಿಗೆ 10 ರೂಪಾಯಿಯ ಪಂಚಾಮೃತ. ಅಲ್ಲ, ರಾಯರ ಜಾಗದಲ್ಲಿ ನಾವೆಲ್ಲ ಇದ್ರೆ ಆಲೋಚನೆ ಮಾಡ್ತಿದ್ದೆವು, ಇವನಿಗೆ 1,00,000 ರೂಪಾಯಿಯ ಒಂದು ಇಂಜಿನಿಯರ್ ಕೆಲಸ ಕೊಡೋದಕ್ಕಿಂತ ನನಗೆ 10 ರೂಪಾಯಿ ಸಿಗೋದಕ್ಕಿಂತ ನಾನೇ ಆ ಕೆಲಸಕ್ಕೆ ಹೋದರೆ ಹೇಗೆ ಅಂತ ರಾಯರು ಮಾಡ್ತಾರೆ. ಅದಕ್ಕೆ ದೊಡ್ಡವರು ಅಂತ ಹೇಳೋದು ಅದಕ್ಕೆ ಅವರನ್ನು. ನಮ್ದು ಭಕ್ತಿ ಹೇಗೆ ಅಂತಂದ್ರೆ, ಇಷ್ಟು ಶುದ್ಧ ಆಗಿರುವುದಿಲ್ಲ, ಅದರಲ್ಲಿ ಅಶುದ್ಧಿ ತುಂಬಿಕೊಂಡಿರ್ತದೆ. ಅಂದ್ರೆ ಏನೋ ಒಂದು ಕಶ್ಮಲ ತುಂಬಿರ್ತದೆ ನಮ್ಮ ಭಕ್ತಿಯಲ್ಲಿ. ಅವ ಇಂಟರ್ವ್ಯೂ ಪಾಸ್ ಆದ ಅಂತಾದ್ರೆ ಮತ್ತೆ ರಾಯರು ಬೇಡ ನಮಗೆ, ಮತ್ತೆ ಯಾವಾಗ ಬೇಕು ಅವನಿಗೆ ಪ್ರಮೋಷನ್ ಬರಬೇಕು, ಆಗ ಮತ್ತೆ ರಾಯರು ನೆನಪಾಗ, ಮತ್ತೊಂದು ಪಂಚಾಮೃತ ಆವಾಗ. ಅಂದ್ರೆ ಇದು ಶುದ್ಧ ಭಕ್ತಿ ಅಲ್ಲ ನಮ್ದು. ರಾಯರಿಂದ ಏನೋ ಒಂದು ಪಡ್ಕೊಳ್ಳಿಕ್ಕೋಸ್ಕರ ನಾವು ರಾಯರನ್ನು ಬಳಸಿಕೊಳ್ಳುವಂತಹದ್ದು. ಅದಕ್ಕೆ ಗುರುಸ್ತೋತ್ರಕಾರರು ಹೇಳ್ತಾರೆ, ಶುದ್ಧವಾದ ಭಕ್ತಿ ಅಂದ್ರೆ ಆ ಭಕ್ತಿಯಲ್ಲಿ ಕಶ್ಮಲ ಕಸ ತುಂಬಿರಬಾರದು, ದೋಷ ತುಂಬದೇ ಇರತಕ್ಕ ನಿರ್ವ್ಯಾಜವಾದ ಪ್ರೀತಿ ಆಗಿರಬೇಕು ಅಂತ. ಅಷ್ಟಕ್ಕೆ ತೃಪ್ತಿ ಆಗಲಿಲ್ಲ ಅವರಿಗೆ. ಪರಿಶುದ್ಧ ಭಕ್ತಿಯಿಂದ ಪರಿ ಅಂತ ಒಂದು ಹಾಕಿದ್ದಾರೆ. ಈ ಉಪಸರ್ಗ ಬಹಳ ಅಪೂರ್ವವಾದ ಉಪಸರ್ಗ, ಪರಿಶುದ್ಧ ಭಕ್ತಿಯಿಂದ. ನಮ್ದು ಭಕ್ತಿ ಇರ್ತದೆ, ಆದರೆ ಆ ಭಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ಭಕ್ತಿ ಇರ್ತದೆ. ರಾಯರಲ್ಲಿ ಭಾರಿ ಭಕ್ತಿ, ಅವರ ಗ್ರಂಥಗಳನ್ನು ನಾವು ಕೇಳಿದ್ದೇವೆ. ಇಷ್ಟು ದೊಡ್ಡ ರಾಯರು, ಈ ಸಪ್ತಾಹದಲ್ಲಿ ಇಷ್ಟೆಲ್ಲ ಕೇಳಿ 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 ರಾಯರಲ್ಲಿ ಭಾರಿ ಭಕ್ತಿ ಬಂದುಬಿಡ್ತವನಿಗೆ. ರಾಯರು ತುಂಬಾ ಇಷ್ಟ ಆದರು. ಸಪ್ತಾಹ ಮುಗಿಯಿತು, 1 ತಿಂಗಳಾಯಿತು, ಅದರ ಬಿಸಿ ತಣ್ಣಗಾಯಿತು, ರಾಯರ ಭಕ್ತಿಯೂ ತಣ್ಣಗಾಯ್ತವನಿಗೆ. ಯಾಕೆ ತಣ್ಣಗಾಯಿತು ಅಂತಂದ್ರೆ, ರಾಯರ ಬಗ್ಗೆ ತುಂಬಾ ಕೇಳಿದ್ದ, ರಾಯರ ಸೇವೆ ಮಾಡಿದರೆ ಎಲ್ಲ ಕೊಡ್ತಾರೆ ಅಂತ ಹೋದ ರಾಯರ ಹತ್ರ, ಅವನಿಗೆ ಬೇಕಾದಷ್ಟು ಸಿಗಲಿಲ್ಲ, ಹಾಗಾಗಿ ಭಕ್ತಿ ತಣ್ಣಗಾಯಿತು. ನಾನು ದಿಲ್ಲಿಯಲ್ಲಿ ಒಂದ್ಸಲ ಇದ್ದೆ, ಚಾತುರ್ಮಾಸ್ಯಕ್ಕಿದ್ದೆ, ತುಂಬಾ ಸಮಯ ಆಯಿತು. ಆವಾಗ ಒಬ್ಬರು ಹೆಣ್ಮಗಳು ಬಂದ್ಲು, ಅಲ್ಲಿಗೆ ಬಂದು ನನ್ನ ಹತ್ರ ಹೇಳಿದ್ಲು, ಸ್ವಾಮಿ ನಮ್ಮ ಮಗ ಅವನು ಭಾರಿ ಆಸ್ತಿಕನಾಗಿದ್ದ, ಈಗ ಮಠಕ್ಕೇ ಬರುವುದಿಲ್ಲ ಅಂತ. ಅವನು ಹೇಗಾದ್ರೂ ಮಾಡಿ ಅವನು ಬರುವ ಹಾಗೆ ಮಾಡಬೇಕು ಅಂತ. ನಾನು ಕೇಳಿದೆ, ಅಮ್ಮ ಏನು ಸಮಸ್ಯೆ, ಏನು ಯಾಕೆ ಬರೋದಿಲ್ಲ ಅಂತ. ಯಾಕೆ ಬರುವುದಿಲ್ಲ ಅಂತಂದ್ರೆ, ಅವನು ರಾಯರ ಹತ್ರ ಹೇಳಿದ್ದಂತೆ, ರಾಯರ ಭಾರಿ ಭಕ್ತಿ ಸುತ್ತ ಬರ್ತಾ ಇದ್ದ, ರಾಯರ ಹತ್ರ ಹೇಳ್ತಿದ್ದಂತೆ, ರಾಯರ ಹತ್ರ, ರಾಯರೇ ನಾಳೆ ನನಗೆ ಪರೀಕ್ಷೆ ಇದೆ ಅಂತ ಹೇಳಿದಂತೆ. ರಾಯರು ಮಾತಾಡಲಿಲ್ಲ. ಅವ ಹೇಳಿದ ರಾಯರ ಹತ್ರ, ನಾಳೆ ಅಕೌಂಟೆನ್ಸ್ ಪರೀಕ್ಷೆ ನನಗಿದೆ ಅಂತ ಹೇಳಿದ. ರಾಯರ ಹತ್ರ ಹೇಳಿದ, ಅವನ ಕತೆ ನಿಮ್ಗೆ ಗೊತ್ತುಂಟಲ್ವಾ ಅಂತಲೂ ಹೇಳಿದಾನೆ ಅವನು. ಏನು ಗೊತ್ತುಂಟಲ್ವಾ ಅಂತಂದ್ರೆ, ಓದ್ಲಿಲ್ಲ ಅಷ್ಟೇ, ಗೊತ್ತಿಲ್ಲ ಅಂದ್ರೆ ಅಷ್ಟೇ. ಅಷ್ಟೇ ಹೇಳಿ ನಿಲ್ಲಿಸಲಿಲ್ಲ. ರಾಯರ ಹತ್ರ ಮತ್ತೆ ಹೇಳಿದ, ಚಾಲೆಂಜ್ ಮಾಡಿದ ರಾಯರ ಹತ್ರ, ನೋಡಿ ನಾಳೆ ಅಕೌಂಟ್ ಪರೀಕ್ಷೆಗೆ ಹೋಗ್ತೇನೆ, ಪಾಸ್ ಆಗಲಿಲ್ಲ ಅಂತಂದ್ರೆ ನಾಳೆಯಿಂದ ನಿಮ್ಮ ಮಠಕ್ಕೆ ಕಾಲಿಡುವುದಿಲ್ಲ. ಏನು ಲಾಸ್ ನೋಡಿ ರಾಯರಿಗೆ, ನಾಳೆಯಿಂದ ಒಬ್ಬ ಭಕ್ತನೇ ಇಲ್ಲ. ಅಷ್ಟು ಹೇಳಿದ, ಹೋದ ಪರೀಕ್ಷೆಗೆ ಹೋದ, ಏನಾಗಬೇಕು ಅದೇ ಅದ ಡುಮ್ಕಿ ಫೈಲಾದ. ಅವನ ತಲೆಯಲ್ಲಿ ಏನಿತ್ತು ಅಂತಂದ್ರೆ, ರಾಯರು ಪರಿಮಳ ಪುಸ್ತಕ ಚಂದ್ರಿಕಾ ಪುಸ್ತಕ ಕೆಳಗಿಟ್ಟು ಅಕೌಂಟೆನ್ಸ್ ಇವನ ಹೆಸರು ಹೇಳಿ ಓದಿ ನಾಳೆ ಪರೀಕ್ಷೆಯಲ್ಲಿ ಪೇಪರಲ್ಲಿ ಬರೀಬೇಕು ಅಂತ ಅಲ್ಲಿತ್ತು. ಅಲ್ಲ ಮಾಡ್ತಿದ್ರು ರಾಯರು, ಬಹಳ ಕರುಣಾಶಾಲಿಗಳವರು. ಅವ್ರು ಮಾಡಲಿಲ್ಲ. ಅವರು ಯಾಕೆ ಅವರಿಗೆ ಅವನ ಮೇಲೆ ಕಾಣಿಸ್ತು, ಅವರಿಗೆ ಬೇಡ ಅಂತ ಕಾಣಿಸ್ತು, ಏನು ಮಾಡಲಿಲ್ಲ. ಏನಾಯ್ತು ಅದರ ಫಲಿತಾಂಶ ಅಂತಂದ್ರೆ, ಒಬ್ಬ ಭಕ್ತ ಬರುವುದೇ ಕಡಿಮೆ ಆಯಿತು. ರಾಯರ ಮಠಕ್ಕೇನು ಲಾಸ್ ಆಗಲಿಲ್ಲ, ಅಮ್ಮನಿಗೆ ಸಮಸ್ಯೆ ಆಯಿತು. ಮನೆಯಲ್ಲಿ ಸೋಂಬೇರಿಯಾಗಿ ಮನೆಯಲ್ಲಿ ಬಿದ್ದ, ಜಪ ಇಲ್ಲ, ಪೂಜೆ ಇಲ್ಲ, ಎಂಥದೂ ಇಲ್ಲ. ಸೋಂಬೇರಿ ಅಂದ್ರೆ ಸೋಂಬೇರಿ, ಎಂಥದೂ ಇಲ್ಲ. ತಾಯಿಗೆ ಸಮಸ್ಯೆ, ತಾಯಿಯ ಸಮಸ್ಯೆ ಅಲ್ಲ, ನನ್ನ ಸಮಸ್ಯೆ ಆಯಿತು. ಗ್ರಾಚಾರ, ನಾನು ಹೋದವು, ನಾನು ಗಂಟು ಬಿದ್ದೆ ಅವರಿಗೆ. ನನ್ನ ಹತ್ರ ಬಂದು ಹೇಳಿದ್ರು, ರೀ ಈ ಮಗ ಹೀಗಿದ್ದಾನೆ, ಏನು ಮಾಡುದು. ನಾನು ಹೇಳಿದೆ, ಕಾಯಿ ಬಟ್ಟೆ ತೊಟ್ಟದ್ದೇ ಅದಕ್ಕೆ ಅವರು ರಾಯರ್.
ಏನು ಅಂತ, ಇಂತಹ ಸೋಂಬೇರಿಗಳಿಗೆ ಅನುಗ್ರಹ ಮಾಡಬೇಕು ಅಂತ. ಅವರೇ ಕೈ ಬಿಟ್ಟರೆ ಯಾರು ಕೈ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲಮ್ಮ ಅಂತ ನಾನು ಹೇಳಿದೆ. ಉದ್ಧಾರ ಮಾಡಿದ್ರೆ ಅವರು ಮಾಡಬೇಕು, ಅವರೇ ಕೈ ಬಿಟ್ಟರು ಬೇಡ, ನಾನೇನು ಮಾಡಲಿ ಅಂತ ಆ ತಾಯಿ ಕಣ್ಣೀರು ಹಾಕಿದ್ಲು. ಕಣ್ಣೀರು ಹಾಕಿ ಏನಾದರೂ ಮಾಡಿ ಅಂತ ನಾನು ಹೇಳಿದೆ. ಅಮ್ಮ ನೀವನಿಗೆ ಹೇಳಿ, ಉಡುಪಿಯಿಂದ ಸ್ವಾಮಿಗಳು ಬಂದಿದ್ದಾರೆ, ನಿನಗೆ ಅವರನ್ನು ನೋಡಬೇಕು ಅಂತ ಅಲ್ಲ, ಅವರಿಗೆ ನಿನ್ನ ನೋಡಬೇಕು ಅಂತ ಆಸೆ ಇದೆ ಅಂತ ಹೇಳು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಅಮ್ಮ ಸ್ವಾಮಿ ಕಾವಿಶಾಟಿ ಅಂದರೆ ಎಲರ್ಜಿ ಅಂತ, ನೀವು ಹೇಳಿ, ನಾನಲ್ಲ ಹೇಳೋದು, ನಾನು ರಾಯರ ಹತ್ರ ಹೇಳಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ಹೇಗಾದರೂ ಬರುವ ಹಾಗೆ ಮಾಡಿ ಅಂತ. ಅವ ಬಂದ ಪುಣ್ಯಾತ್ಮ. ಇದಕ್ಕೆ ನಾನು ಹೇಳೋದೆ, ರಾಯರ ಕಾರುಣ್ಯ ಎಷ್ಟಿರ್ತದೆ ಅಂತ. ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡಿ ಆ ತಾಯಿಗೆ ಹೇಳಿದ್ದೆ. ಆ ತಾಯಿ ಹೋಗಿ ಹೇಳಿದ್ರು, ಈಗ ಉಡುಪಿಯಿಂದ ಸ್ವಾಮಿಗಳೊಬ್ಬರು ಬಂದಿದ್ದಾರೆ, ಕಾಯಿ ಬಟ್ಟೆ ತೊಟ್ಟವರು, ನೀನು ಬರಬೇಕಂತೆ, ಅವರಿಗೆ ನಿನ್ನನ್ನು ನೋಡಬೇಕಂತೆ, ಅರ್ಜೆಂಟ್ ಸೀರಿಯಸ್ ಬರಬೇಕಂತೆ ಅಂತ ಹೋಗಿ ರಾಯರು ಪ್ರಾಯಶಃ ಅವನಿಗೆ ಪ್ರೇರಣೆ ಮಾಡಿದ್ದಾರೆ. ಎಂದೂ ರಾಯರ ಮಠಕ್ಕೆ ಒಂದು ವರ್ಷದಿಂದ ಬಾರದಿದ್ದ ಆ ಪುಣ್ಯಾತ್ಮ ಬಂದ ಅಲ್ಲಿಗೆ. ಬಂದಾಗ ಕೂಡಿಸಿ ಹೇಳಿದೆ ಅವನಿಗೆ, ನೋಡು ರಾಯರು ಹತ್ರ ನೀನು ಚಾಲೆಂಜ್ ಮಾಡಿದಿ, ಹಾಗೆ ಚಾಲೆಂಜ್ ಮಾಡುವುದಲ್ಲ, ದೊಡ್ಡವರ ಹತ್ರ ನಾವು ಪ್ರಾರ್ಥಿಸಬೇಕಾದ್ತು. ಹೇಗೆ ಪ್ರಾರ್ಥನೆ ಮಾಡಬೇಕತ್ತು? ನಾನು ಓದಲಿಲ್ಲ, ರಾಯರೇ ಪಾಸ್ ಮಾಡಿ, ಇದೆಲ್ಲ ಮೋಸ. ರಾಯರಿಗೆ ಇದು ಇಷ್ಟ ಆಗುವುದಿಲ್ಲ. ರಾಯರು ಎಂದೂ ನಿಷಿದ್ಧ ಕೆಲಸ ಮಾಡುವುದಿಲ್ಲ. ಏನು ಮಾಡ್ತಾರೆ ಅಂತಂದ್ರೆ, ರಾಯರ ಹತ್ರ ನೀನು ಏನು ಮಾಡಿ ಹೇಳಬೇಕು ಅಂದರೆ, ರಾಯರೇ ನಾನು ಓದಿದ್ದೇನೆ, ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ನೀನು ಮಾಡಬೇಕು, ಎಲ್ಲ ಚೆನ್ನಾಗಿ ಓದಬೇಕು. ಓದಿದ ಮೇಲೆ ರಾಯರೇ ಇಷ್ಟು ಓದಿದ್ದೇನೆ, ಪರೀಕ್ಷಾ ಹಾಲಿಗೆ ಹೋದಾಗ ಅದು ಮರೆತು ಹೋಗಬಾರದು, ಅದು ನೆನಪುಳಿಯುವಾಗ ಆಗಬೇಕು. ನಾನು ಓದಿದ್ದು ನೆನಪಿಗೆ ಬರಬೇಕು, ನೆನಪಿಗೆ ಬಂದದ್ದು ಪೆನ್ನಿಗೆ ಬರಬೇಕು, ಪೆನ್ನಿಗೆ ಬಂದದ್ದು ಇಂಕಲ್ಲಿ ಬರಬೇಕು, ಇಂಕಲ್ಲಿ ಬಂದದ್ದು ಪೇಪರಲ್ಲಿ ಬರಬೇಕು, ಪೇಪರಲ್ಲಿ ಬಂದದ್ದು ವ್ಯಾಲ್ಯೂಯೇಷನ್ ಮಾಡುವವರಿಗೆ ಸರಿಯಿಂದ ಕಾಣಿಸಬೇಕು, ಅವರು ಮಾರ್ಕ್ ಹಾಕುವ ಹಾಗೆ ಮಾಡಬೇಕು, ಅಷ್ಟು ಮಾಡಿ ಅಂತ ನೀನು ಪ್ರಾರ್ಥನೆ ಮಾಡು, ನೀನು ಪ್ರಯತ್ನ ಪಡು, ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ ನೋಡು ಅಂತ. ಅವನಿಗೆ ಏನನಿಸ್ತ ಏನು, ರಾಯರು ನನ್ನ ಮಾತಲ್ಲಿ ನಿಲ್ಲಿಸಿ ಅವನಿಗೆ ಪ್ರಚೋದನೆ ಮಾಡಿದರು, ಅವನು ಒಪ್ಪಿದ, ಅವನು ರಾಯರಿಗೆ ಸುತ್ತು ಬಂದ, ಚೆನ್ನಾಗಿ ಓದಿದ, ರಾಯರು ಅವನನ್ನು ಪಾಸು ಮಾಡಿದರು, ಇವ ದೊಡ್ಡ ಅಧಿಕಾರಿಯಾಗಿ ಡೆಲ್ಲಿಯಲ್ಲಿ ಇವತ್ತೂ ಸಿಗ್ತಾ ಇರ್ತಾನೆ. ರಾಯರ ಉದ್ಧಾರ ಮಾಡುವ ಕ್ರಮ ಹೇಗೆ ಅಂತಂದರೆ ಹೀಗೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ರಾಯರನ್ನು ಹಿಡಿತೇವೆ, ಅಷ್ಟು ಬೇಗ ರಾಯರನ್ನು ಬಿಡುತ್ತೇವೆ, ಆದರೆ ರಾಯರು ಮಾತ್ರ ನಮ್ಮನ್ನು ಬಿಡುವುದಿಲ್ಲ ಅಂತ. ನಾವು ಬಿಟ್ಟರೂ ರಾಯರು ನಮ್ಮನ್ನು ಬಿಡುವುದಿಲ್ಲ ಅಂತ. ಶುದ್ಧವಾದ ಭಕ್ತಿ ಅಲ್ಲ, ಪರಿಶುದ್ಧವಾದ ಭಕ್ತಿ ಬೇಕು. ನಮ್ದು ಭಕ್ತಿ ಅಂದರೆ ಏನು, ಒಮ್ಮೆ ಮಾಡ್ತೇವೆ ಉಪಕಾರ ಮಾಡಲಿಲ್ಲ ಅಂತ ಕಂಡ್ರೆ ಬಿಟ್ಟು ಬಿಡ್ತೇವೆ, ಇದು ತಪ್ಪು. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಅಂತ ಸುಧಾಕಾರರು ಹೇಳುವ ಮಾತು. ಪರಿಶುದ್ಧವಾದ ಪರಿತಃ ಅಂದರೆ ಅವರು ಕೊಡ್ಲಿ ಬಿಡ್ಲಿ, ಕೊಡಲಿಲ್ಲ ಆವಾಗಲೂ ನಾವು ರಾಯರ ಅನುಗ್ರಹ ಅಂತ ಹೇಳಬೇಕಂತೆ. ನಮಗೆ ಸಿಗಬೇಕಾದ ಸಿಗಲಿ, ಪ್ರಮೋಷನ್ ಸಿಗಲಿಲ್ಲ ಅದು ಒಳ್ಳೇದು ಅಂತ ತಿಳ್ಕೊಳ್ಬೇಕಂತೆ. ಅಲ್ಲ, ಯಾವುದರಿಂದ ಒಳ್ಳೇದು ಯಾವುದರಿಂದ ಕೆಟ್ಟದ್ದು ನಮಗೇನು ಗೊತ್ತು, ದೊಡ್ಡವರಿಗೆ ಗೊತ್ತು. ಪ್ರಮೋಷನ್ ಸಿಗಲಿಲ್ಲ ಅದು ಒಳ್ಳೇದೇ, ಮೊದಲೇ ಪ್ರಮೋಷನ್ ಸಿಕ್ಕಿ ಆ ಡಿಪಾರ್ಟ್ಮೆಂಟಲ್ಲಿ ಏನೋ ಸಮಸ್ಯೆ ಆಗಿ, ಯಾರೋ ಮಾಡಿದ ಸಮಸ್ಯೆ ಇವನ ತಲೆಗೆ ಬಂದು ಅಲ್ವಾ, ಜೀವನ ಇಡೀ ಜೈಲಲ್ಲಿ ಕೂಡದಕ್ಕಿಂತ ಇಲ್ಲಿ ಕೆಳಗೆ ಇರುವುದೇ ಒಳ್ಳೇದಲ್ಲ. ರಾಯರು ಒಳ್ಳೇದಕ್ಕೆ ಮಾಡಿದರು ಅಂತ ತಿಳ್ಕೊಳ್ಬೇಕು ಹೊರತು, ರಾಯರು ನಮಗೆ ಉಪಕಾರ ಮಾಡಲಿಲ್ಲ ಅಂತ ಆ ಸ್ನೇಹ ಕಡಿಮೆ ಆಗಬಾರದು. ಪರಿಶುದ್ಧ ಭಕ್ತಿ, ರಾಯರು ಪರಿಶುದ್ಧವಾದ ಭಕ್ತಿ ಕೊಡ್ತಾರೆ ಭಗವಂತನಲ್ಲಿ, ವಾಯುದೇವರಲ್ಲಿ, ತತ್ವಾಭಿಮಾನಿಗಳಲ್ಲಿ, ಗುರುಗಳಲ್ಲಿ ಪರಿಶುದ್ಧವಾದ ಭಕ್ತಿ ಕೊಡ್ತಾರೆ. ಹೀಗೆ ಸಂತಾನ, ಸಂಪತ್ತು, ಪರಿಶುದ್ಧ ಭಕ್ತಿ, ವಿಜ್ಞಾನ, ವಾಕಿನಲ್ಲಿ ಒಳ್ಳೆಯ ಪಾಠವ, ಮಾತಿನಲ್ಲಿ ಒಳ್ಳೆಯ ಪಾಠವ, ದೇಹದಲ್ಲಿ ಒಳ್ಳೆಯ ಪಾಠವ, ಅದೆಲ್ಲ ಕೊಟ್ಟು ಶರೀರೋತ್ತ ಸಮಸ್ತ ದೋಷಾನ್ ಹತ್ವ, ಶರೀರದಲ್ಲಿ ಬರುವ ದೇಹ ಕೊಡುವುದು ಮಾತ್ರ ಅಲ್ಲ, ದೇಹದಲ್ಲಿ ಬರುವ ದೋಷಗಳು ಅದನ್ನೆಲ್ಲ ಪರಿಹಾರ ಮಾಡಿ ರಕ್ಷಣೆ ಮಾಡಲಿ ಅಂತ ಏನು ಪ್ರಾರ್ಥನೆ